ಮೊನ್ನೆ ದಿವಸ ನಾವು ವೇದಾಂತ ತತ್ವಚಿಂತನೆಯ ಶಿಖರ ಅಂತ ಹೇಳಬಹುದಾದ ಜೀವನ್ಮುಕ್ತಿಯ ಬಗ್ಗೆ ಜ್ಞಾನಿಯ ಒಂದು ವರ್ತನೆಯ ಬಗ್ಗೆ ನೋಡ್ತಾ ಇದ್ವಿ ಹಾಗೆ ಯಾವ ತರಹ ಅವನು ಶಮ ಉಪರತಿ ಜ್ಞಾನ ಅನುಭವ ಇವುಗಳಿಂದ ಒಂದಕ್ಕಿಂತ ಒಂದು ಉತ್ತರೋತ್ತರವಾಗಿ ಹೆಚ್ಚಿನ ಊರ್ಜಿತವಾದ ಸ್ಥಿತಿಯನ್ನು ಪಡೆದುಕೊಂಡು ಹೋಗ್ತಾನೆ ಅನ್ನುವುದನ್ನು ಕೂಡ ಗಮನಿಸಿದ್ವಿ ಆತ್ಮಸಾಕ್ಷಾತ್ಕಾರದ ಫಲ ಯಾವ ರೀತಿಯಾದದ್ದು ಅನ್ನೋದನ್ನು ನೋಡ್ತಾ ಬಂದ್ವಿ ಇಲ್ಲಿ ಒಂದು ತುಂಬ ಚೆನ್ನಾಗಿರುವಂಥ ಶ್ಲೋಕವನ್ನು ಆಚಾರ್ಯರು ಹೇಳ್ತಾರೆ ಬ್ರಹ್ಮಾಕಾರತೆಯ ಸದಾ ಸ್ಥಿತತೆಯ ನಿರ್ಮುಕ್ತ ಬಾಹ್ಯಾರ್ಥದೇಹಿ ಅನ್ಯಾವೇದಿತ ಭೋಗ್ಯ ಭೋಗ ಕಲನು ನಿದ್ರಾವಲ್ ನಿದ್ರಾ ನಿದ್ರಾಲುವತ್ ಬಾಲವತ್ ಸ್ವಪ್ನಾಲೋಕಿತ ಲೋಕವತ್ ಜಗದಿದಂ ಪಶ್ಯನ್ ಕ್ವಚಿಲ್ ಲಬ್ಧೀ ಆಸ್ತೆ ಕಶ್ಚಿದನಂತ ಪುಣ್ಯ ಫಲಭುಗ್ಧನ್ಯಃ ಸಮಾನ್ಯೋಭುವಿ ಅಂತ ಒಂದು ಮಾತನ್ನು ಹೇಳ್ತಾರೆ ಆ ಜ್ಞಾನಿಯಾದವನು ತನ್ನ ವೃತ್ತಿಯೆಲ್ಲ ಬ್ರಹ್ಮಾಕಾರವಾಗಿ ಮಾಡಿಕೊಳ್ತಾನೆ ಅಂತ ವೃತ್ತಿ ಎಂದರೆ ಆಕ್ಟಿವಿಟಿ ಆಫ್ ಮೈಂಡ್ ಅಂತ ಬೇಕಾದರೆ ಹೇಳ್ಬೋದು ಯಾವುದೇ ಇಂದ್ರಿಯ ಸಂವೇದನೆಯ ಮೂಲಕ ಪಡೆಯುವಂತಹ ಜ್ಞಾನವನ್ನೆಲ್ಲ ವೃತ್ತಿ ಅಂತ ಕರಿತೀವಿ ಇಂದ್ರಿಯ ಸಂವೇದನೆ ಜ್ಞಾನವಾಗಿ ಪರಿಣಮಿಸಬೇಕು ಅಂತಾದರೆ ಅದಕ್ಕೆ ಮನಸ್ಸು ಬುದ್ಧಿ ಚಿತ್ತ ಇವುಗಳ ಸೇರಿಕೆ ಬೇಕಾಗುತ್ತೆ ಇಂದ್ರಿಯಜನ್ಯವಾದ ವಿಷಯಗಳ ಮೂಲಕವಾಗಿ ತನ್ನ ಜ್ಞಾಪಕವನ್ನು ಹೊರಗೆ ಹಚ್ಚಿಕೊಂಡು ಬುದ್ಧಿಯನ್ನು ಇಟ್ಟುಕೊಂಡು ಅದರ ಯುಕ್ತಾಯುಕ್ತತೆಯನ್ನು ತೀರ್ಮಾನ ಮಾಡಬೇಕಾಗುತ್ತೆ ಮನಸ್ಸಿನ ಮೂಲಕ ಯಾವುದೇ ಒಂದು ಜ್ಞಾನೇಂದ್ರಿಯದ ವಿಷಯ ಇಂಟರ್ನಲೈಸ್ ಆಗುತ್ತೆ ಒಳಕ್ಕೆ ಬರುತ್ತೆ ಮನಸ್ಸು ಅದರ ಸಂಕಲ್ಪ ವಿಕಲ್ಪಗಳನ್ನು ಅಂದರೆ ಒಂದು ಪ್ರಾಬ್ಲಮ್ನಲ್ಲಿ ಡೇಟಾ ಇದು ಸಾಲ್ವ್ ಮಾಡಬೇಕಾಗಿರೋದು ಇದು ಇದೇನು ಸಾಲ್ವ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅನ್ನುವಂತೆ ಮಾಡುತ್ತೆ ಆಗ ಬುದ್ಧಿ ಚಿತ್ತ ಅಂದರೆ ಜ್ಞಾಪಕದ ನೆರವಿನಿಂದ ಹಿಂದಿನ ಅನುಭವಗಳನ್ನೆಲ್ಲ ಕೆದಕಿ ನೋಡಿಕೊಂಡು ಇದು ಹೀಗೆ ಅಂತ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ ಹಾಗೆ ಮಾಡಿದ್ದನ್ನು ನಾವು ವೃತ್ತಿಜನ್ಯವಾದ ಜ್ಞಾನ ಅಂತ ಕರಿತೀವಿ ಇದನ್ನು ಒಟ್ಟಾರೆ ನಾವು ವೃತ್ತಿ ಅಂತ ಹೇಳ್ತೀವಿ ಈ ವೃತ್ತಿ ಎನ್ನುವುದು ಬ್ರಹ್ಮಾಕಾರವಾಗುತ್ತೆ ಅಂದರೆ ಎಲ್ಲ ಜ್ಞೇಯ ವಸ್ತುವು ಬ್ರಹ್ಮ ಎಲ್ಲ ಜ್ಞಾನವೂ ಬ್ರಹ್ಮ ಹಾಗಾಗಿ ಜ್ಞಾತ್ರವೂ ಬ್ರಹ್ಮ ಅನ್ನುವ ಭಾವ ಬರುತ್ತೆ ಅದು ಬ್ರಹ್ಮಾಕಾರತೆಯ ಸದಾ ಸ್ಥಿತತೆಯ ಮತ್ತು ಅದು ಹೋಗುವಂಥದ್ದಲ್ಲ ಇದ್ದೇ ಇರುವಂಥದ್ದು ನಮಗೆ ಮಿಕ್ಕೆಲ್ಲ ಜ್ಞಾನಗಳು ಕಾಲಕ್ರಮೇಣ ಮಸಕಾಗುವಂಥ ಚಾನ್ಸಸ್ ಉಂಟು ಉದಾಹರಣೆಗೆ ನಮ್ಮ ಹೆಸರು ಏನು ಅನ್ನೋದು ನಮಗೆ ಹೋಗ್ಬಿಡ್ಬೋದು ಅದನ್ನು ಈಗ ನಾವು ಎಷ್ಟೋ ಪೇಷಂಟ್ಗಳಲ್ಲಿ ಗಮನಿಸಿದ್ದೀವಿ ಮೆದುಳಿನ ಕೋಶಗಳು ಪ್ರತಿನಿತ್ಯವೂ ಕೂಡ ಹತ್ತು ಸಾವಿರ ಕೋಶಗಳು ಸಾಯುತ್ತವೆ ನಲವತ್ತು ವರ್ಷ ಆದಮೇಲೆ ಅಂತ ಗೊತ್ತಿರುವಂಥದ್ದೇನೆ ಹಾಗೆ ಎಲ್ಲಿಯಲ್ಲಿಯೂ ಇರುವಂತಹ ಆ ಜ್ಞಾಪಕಕ್ಕೆ ಸಂಬಂಧಪಟ್ಟ ಜೀವಕೋಶಗಳು ನಶಿಸಿ ಹೋಗಿ ಅವರಿಗೆ ಏನೂ ಗೊತ್ತಾಗದಂಥ ಸ್ಥಿತಿ ಬರುತ್ತೆ ತೀವ್ರವಾದ ಡಿಮೆನ್ಷಿಯಾ ಇತ್ಯಾದಿ ಎಲ್ಲ ಇದ್ದಾಗ ಹಾಗಿರುವಾಗ ಅವರಿಗೆ ಯಾವ ಜ್ಞಾನ ಉಳಿಯುವಂಥದ್ದು ಯಾವುದೂ ಇಲ್ಲ ಆದರೆ ನಾನು ಅನ್ನುವುದು ಇದ್ದೇ ಇರುತ್ತೆ ಆ ದೃಷ್ಟಿಯಿಂದಲೇ ಅವರ ವ್ಯವಹಾರ ನಡೀತಾ ಇರುತ್ತೆ ಅದು ನಮಗೆ ಗೊತ್ತಾಗದೇ ಇದ್ದರೂ ಅವರಿಗೆ ಮಟ್ಟಿಗೆ ಗೊತ್ತಾಗ್ತಾ ಇರುತ್ತೆ ನನಗೇನು ಗೊತ್ತಾಗ್ತಾ ಇಲ್ಲ ಇದು ಜ್ಞಾಪಕಕ್ಕೆ ಬರ್ತಾ ಇಲ್ಲ ಅನ್ನುವಷ್ಟು ರೀತಿಯಲ್ಲಾದರೂ ಅದು ನಡೀತಾ ಇರುತ್ತೆ ವಿತ್ ರೆಫ್ರೆನ್ಸ್ ಟು ಮೀ ಅನ್ನುವಂಥದ್ದು ಎಲ್ಲಿಯೋ ರೆಫರೆನ್ಸಸ್ ಮಿಸ್ ಆಗ್ತಾ ಇದೆ ಅನ್ನುವುದು ಗೊತ್ತಾಗ್ತಿರುತ್ತೆ ಹಾಗಾಗಿ ಅದು ಎಂದೂ ಹೋಗದೆ ಇರುವಂಥದ್ದು ಇನ್ನು ಶರೀರ ಹೋದ ಮೇಲಿಂದ ನಮಗೆ ಅಕೌಂಟಬಿಲಿಟಿ ಇಲ್ಲ ಅಷ್ಟೇ ಆದರೆ ಅದು ಉಳದೇ ಉಳಿಯುತ್ತೆ ಅನ್ನೋದಕ್ಕೆ ಕಾರಣ ಶರೀರವೇ ಆಗಿದ್ದಲ್ಲಿ ಶರೀರ ಉಳಿದಿದೆಯಾದ್ದರಿಂದ ಇನ್ನು ಮಿಕ್ಕಿದ್ದೆಲ್ಲ ಉಳಿಬೇಕಾಗಿತ್ತು ಆ ಥರ ಇಲ್ಲ ಅಂತ ನಾವು ಲಾಜಿಕ್ ಹಾಕಲೇಬಹುದಾಗಿದೆ ನಿರ್ಮುಕ್ತ ಧೀಹಿ ಯಾವುದೇ ಜ್ಞಾನ ಉಂಟಾಗುವುದಕ್ಕೆ ಹೊರಗಿನ ಜ್ಞಾನ ಹೊರಗಿನ ವಸ್ತು ಬೇಕಾಗುತ್ತೆ ಇದಕ್ಕೆ ಆ ರೀತಿಯಾದದ್ದು ಏನೂ ಇಲ್ಲ ಮತ್ತು ಅನ್ಯ ಅವೇದಿತ ಭೋಗ್ಯ ಭೋಗ ಕಲನಃ ಮತ್ತೊಬ್ಬರು ತಿಳಿಸುವಂತಹ ಭೋಗ್ಯ ಭೋಗ ಅಂದರೆ ತ್ರಿಪುಟಿ ಅಂತ ಏನಿದೆ ಭೋಗ್ಯ ಭೋಗ ಭೋಕ್ತೃ ಅಂದರೆ ಕನ್ಸ್ಯೂಮರ್ ಕನ್ಸ್ಯೂಮೇಟ್ ಕನ್ಸಮ್ಷನ್ ಅನ್ನುವಂಥದ್ದು ಯಾವುದೂ ಇಲ್ಲದೆ ಇರುವಂಥ ಸ್ಥಿತಿ ಅವನು ನಿದ್ರಾಲು ನಿದ್ರೆಯಲ್ಲಿದ್ದವನಂತೆ ಬಾಲನಂತೆ ಮಗುವಿನ ಹಾಗೆ ಎಲ್ಲವನ್ನ ಅನುಭವಿಸಿಯೂ ಅನುಭವಿಸದೆ ಇರ್ತಾನೆ ಈ ಲೋಕವನ್ನೆಲ್ಲ ಸ್ವಪ್ನಾಲೋಕಿತ ಲೋಕವತ್ ಕನಸಿನಂತೆ ಕಾಣ್ತಾ ಇರ್ತಾನೆ ಅಂದರೆ ಕನಸು ಕಾಣ್ತಾ ಇದು ಕನಸು ಅಂತ ಗೊತ್ತಾಗುವ ಸ್ಥಿತಿ ಇರುತ್ತಲ್ಲ ಅದಕ್ಕೆ ಏನು ಹೋಲಿಕೆ ನಮಗೆ ಕಲಾನುಭವವೇ ಹೋಲಿಕೆ ಸಿನಿಮಾ ನೋಡ್ತಾ ಇದು ಸಿನಿಮಾ ಹೌದು ನಿತ್ಯ ಜೀವನ ಅಲ್ಲ ಅಂತ ಗೊತ್ತಿದ್ದರೂ ಕೂಡ ಅದನ್ನು ಹೊತ್ತಿಗೆ ಸಿನಿಮಾ ನಿತ್ಯ ಜೀವನದ ಛಾಯೆಯೋ ಎಂಬಂತೆ ನೋಡ್ತಾ ಇರ್ತೀವಿ ಆ ತರಹ ಅದೇ ಸಂದರ್ಭದಲ್ಲಿ ಓವರ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಇರುವಂಥದ್ದು ಕಲಾನುಭವದ ಬಹಳ ದೊಡ್ಡ ಪ್ರಯೋಜನ ಅಂದರೆ ಇದೆ ನಮಗೆ ಜೀವನ್ಮುಕ್ತನ ಅನುಭವದ ಸಾಮೀಪ್ಯ ಇಲ್ಲಿ ಉಂಟಾಗುತ್ತೆ ಅಂತ ಆಮೇಲೆ ಇಂಥವನು ಯಾವನೋ ಒಬ್ಬ ಯಾವಾಗಲೋ ಒಮ್ಮೆ ಕೊಚಿಲ್ ಲದೀಹಿ ಆಸ್ತೆ ಸ್ವಲ್ಪ ಹೊತ್ತಿಗೆ ಯಾವಾಗಲೂ ಒಮ್ಮೆ ಅವನ ಲಹರಿ ಬಂದಂತೆ ಹೊರಕ್ಕೆ ಬರ್ತಾನೆ ಪ್ರಪಂಚದ ಜೊತೆ ವ್ಯವಹರಿಸ್ತಾನೆ ಇನ್ನು ಕೆಲವು ಸರ್ತಿ ಇರೋಲ್ಲ ಇಟ್ ಈಸ್ ಅಟ್ ಈಸ್ ವಿಲ್ ಅಂತ ಹೇಳಿಬಿಟ್ಟಿದ್ದು ಅದು ಹೇಗೆ ಅಂತಂದರೆ ಒಂದು ಬಾವಿಯಲ್ಲಿರುವಂತಹ ನೀರನ್ನು ಬಿಂದಿಗೆಯಿಂದ ನಾವು ತೆಗೆದುಕೊಳ್ಳುವ ಹಾಗೆ ಅಥವಾ ಒಂದು ತೊಟ್ಟಿಯಲ್ಲಿ ಹಂಡೆಯಲ್ಲಿ ಇರುವಂಥ ನೀರನ್ನು ನಾವು ಒಂದು ಸಣ್ಣ ತಂಬಿಗೆಯಿಂದ ತೊಗೋತೀವಿ ಮೇಲಿಂದ ತಂಬಿಗೆಯನ್ನು ಅದರೊಳಗೆ ಮುಳುಗಿಸಿಡ್ತೀವಿ ಹಾಗೆ ಬ್ರಹ್ಮಾಕಾರದಲ್ಲಿ ಅವನ ವೃತ್ತಿ ಇರುತ್ತೆ ಅಂದರೆ ಆ ತಂಬಿಗೆ ಆ ತೊಟ್ಟಿಯಲ್ಲಿಯೋ ಆ ಹಂಡೆಯೊಳಗೆ ಮುಳುಗೇ ಇರುತ್ತೆ ಬೇಕಾದಾಗ ತಗೊಳೋದು ಈ ಬಿಂದಿಗೆಯಲ್ಲಾದರೆ ಅದರ ಹತೋಟಿಯಲ್ಲಿ ಇಲ್ಲ ಅಕಸ್ಮಾತ್ ಇರುವ ತರಹ ಆದರೆ ಅದಕ್ಕೆ ಹಾಗೆ ತೂತು ಬಿಂದಿಗೆ ಆಗಲಿ ಯಾವುದಾಗಲಿ ಮುಳುಗಿದ್ದಾಗ ನೀರು ತುಂಬ ಇದ್ದೇ ಇರುತ್ತೆ ಯಾವ ರೀತಿಯಾದಂಥ ಅಂದರೆ ಇಂದ್ರಿಯ ದ್ವಾರಗಳ ಮೂಲಕ ಆ ಚೈತನ್ಯ ಹರಿದು ಅದು ಡ್ರೈನೌಟ್ ಆಗುವಂಥ ಸಾಧ್ಯತೆ ಅನ್ನೋದು ಇರೋದೇ ಇಲ್ಲ ಅಂತ ಹೇಳಿಬಿಟ್ಟಿದ್ವಿ ಇದು ನಾವು ಎಷ್ಟೋ ಬಾರಿ ದೊಡ್ಡವರಲ್ಲಿ ಕೂಡ ಕಾಣುವಂಥದ್ದು ಮಕ್ಕಳು ಯಾವ ಯಾವುದನ್ನು ಹೆದರ್ಕೊಂಡು ಚಿಂತೆ ಮಾಡಿಕೊಂಡು ಒದ್ದಾಡುವಂಥದ್ದನ್ನು ದೊಡ್ಡವರು ಹಾಗಲ್ಲವೇ ಅಲ್ಲ ಅಂತ ತೆಗೆದುಕೊಳ್ತಾರೆ ಕಾರಣ ಅವರಿಗೆ ಆ ಮಟ್ಟದ ಜ್ಞಾನ ಇರುವುದು ಆ ಥರದ್ದೇ ಇದು ಎಷ್ಟು ಹೋಲಿಕೆ ಕೊಟ್ಟರು ಕೂಡ ಅದು ಪೂರ್ಣ ಇವುಗಳಿಗೆ ಅತೀತವಾದ ಅನುಭವವೇ ಆದ ಕಾರಣ ಹೋಲಿಕೆ ಎಂದೂ ಕಡಿಮೆ ಆಗುತ್ತೆ ಕಾವ್ಯದಲ್ಲಿ ಉತ್ತಮೋಪಮ ಅಥವಾ ಉನ್ನತೋಪಮ ಅಂತ ನಾವು ಹೇಳ್ತೀವಿ ಅದಿರುತ್ತೆ ನೀಚೋಪಮ ಅನ್ನೋದು ಇರುತ್ತೆ ಈಗ ರಾಮ ಶಿವಧನಸ್ಸನ್ನು ಹೇಗೆ ಮುರಿದ ಅಂತಂದರೆ ಒಂದು ಸಿಡಿಲು ಬಿದ್ದು ಮೇಲುಪರ್ವತದ ಶಿಖರ ಮುರಿದು ಹೋದಂತೆ ಅಂತ ಹೇಳಿದ್ರೆ ಉತ್ತಮೋಪಮೆಯನ್ನು ಕೊಟ್ಟಂತೆ ಆದೀತು ಹಾಗಲ್ಲದೆ ರಾಮ ಶಿವಧನಸ್ಸನ್ನು ಮುರಿದಿದ್ದು ಒಣಗಿದ ಹಲಸಂದಿ ಕಡ್ಡಿಯನ್ನು ಮುರಿದಂತೆ ಆಯಿತು ಅಂತಂದರೆ ಅದು ನೀಚೋಪಮೆ ಆಯಿತು ಕಾವ್ಯದಲ್ಲಿ ನೀಚೋಪಮೆ ಅಥವಾ ಉನ್ನತೋಪಮೆ ಇವೆರಡೂ ಇರುತ್ತವೆ ಆದರೆ ವೇದಾಂತದಲ್ಲಿ ಬ್ರಹ್ಮಾನುಭವಕ್ಕೆ ಸಂಬಂಧಪಟ್ಟಂತೆ ಯಾವುದು ಹೇಳಿದ್ರೂ ಅದು ನೀಚೋಪಮೆಯೇ ಆಗುತ್ತೆ ಕಾರಣ ಆ ಅನುಭವಕ್ಕೆ ಇನ್ಯಾವುದಾದ್ರೂ ಕೊಡಬೇಕಾಗತ್ತೆ ಆಗುವುದೇ ಇಲ್ಲವಲ್ಲ ಆ ದೃಷ್ಟಿಯಿಂದಲೇ ಹೇಳುವುದುಂಟು ಭಗವಂತನಿಗೆ ನಾವು ಸಲ್ಲಿಸುವ ಸ್ತೋತ್ರಗಳೆಲ್ಲ ನಿಂದೆಗಳೇ ಹೌದು ಕಾರಣ ಅವೆಲ್ಲ ನೀಚೋಪಮೇನೆ ಚಂದ್ರವದನ ನೀನು ಅಂತ ಕಮಲಾಕ್ಷ ನೀನು ಅಂತ ಹೇಳಿದ್ರೆ ಅವನ ಸೃಷ್ಟಿಯ ಒಂದು ಸಣ್ಣ ಪದಾರ್ಥವನ್ನು ಅವನಿಗೆ ಹೋಲಿಸೋದು ಅಂತಂದರೆ ಎಲ್ಲಿಯ ಹಾಸ್ಯಾಸ್ಪದವಾದದ್ದು ವಿಡಂಬನಾತ್ಮಕವಾದ ವಿಷಯ ಅಲ್ವಾ ಅಂತ ಗತ್ಯಂತರ ಇಲ್ಲ ಗತಿ ಗತಿಯಲ್ಲದೇ ಇರೋದ್ರಿಂದ ನಾವು ಹೀಗೆ ಮಾಡ್ತಾ ಇದ್ದೀವಿ ಇನ್ನೇನು ಮಾಡೋದು ಆ ಸೌಂದರ್ಯ ಲಹರಿಯಲ್ಲಿ ಕಟ್ಟಕಡೆಯ ಶ್ಲೋಕ ಅದನ್ನೇ ಹೇಳುತ್ತೆ ಪ್ರದೀಪ ಜ್ವಾಲಾಭಿವೃದ್ಧಿ ವಸಕರ ನೀರಾಜನ ವಿಧಿ ಸುಧಾ ಪಲ ಜಲ ನವೈರಚನ ಸ್ವಕೀಯೇ ರಂಭೋ ಬಿಸ್ಸಲಿನ ನಿಧಿ ರೌ ತುದೀಯ ಆವಿರ್ವಾಗಿಸ್ತವ ಜನನಿ ವಾಚಾಂಸ್ತು ತೆರಿಗೆ ಎಂಬಂತ ಸಮುದ್ರಕ್ಕೆ ಅದರದೇ ನೀರನ್ನು ಕೊಡುವ ಹಾಗೆ ಸೂರ್ಯನಿಗೆ ಒಂದು ಜ್ಯೋತಿಯನ್ನು ಆರತಿ ಮಾಡುವ ಹಾಗೆ ಚಂದ್ರನಿಗೆ ಅವನ ಕಿರಣದಿಂದ ಕರಗಿದ ಚಂದ್ರಕಾಂತ ಶಿಲೆಯಿಂದಲೇ ಅರ್ಘ್ಯ ಕೊಡುವಂತೆ ಅದು ಹಾಗೇ ಪ್ರಣಮಿಸುತ್ತೆ ಅಂತ ಅಪ್ಪಯ್ಯ ದೀಕ್ಷಿತರು ತಮ್ಮ ಅದ್ಭುತವಾದ ಸ್ತೋತ್ರ ಕಾವ್ಯ ಜಗನ್ನಾಥ ಸ್ವಾಮಿ ವರದರಾಜಸ್ವಾಮಿಯ ಬಗ್ಗೆ ಬರೆದಂಥದ್ದು ವರದರಾಜಸ್ತವ ಅಂತ ಅಲ್ಲಿ ಇದನ್ನೇ ಹೇಳ್ತಾರೆ ಅಲಂಕಾರ ಶಾಸ್ತ್ರಕ್ಕೆ ಕೈಕಾಲಾಡದಂತೆ ಹೋಗ್ಬಿಡುತ್ತೆ ನಿನ್ನ ಬಗ್ಗೆ ಹೇಳುವಾಗ ಕಾರಣ ಎಲ್ಲ ಹೀನೋಪಮೆಗಳನ್ನೇ ಕೊಡಬಹುದಾಗುತ್ತೆ ಅಂತ ಆ ಒಂದು ಅಂಶ ಜ್ಞಾಪಕ ಇಟ್ಕೊಂಡ್ರೆ ನಾವು ತುಂಬ ಸ್ಥೂಲವಾಗಿ ತಿಳ್ಕೊಳ್ಬೇಕು ಅನ್ನೋದಕ್ಕೆ ತಿಳ್ಕೊಳ್ತಾ ಇದ್ದೀವಿ ಅಲ್ಲಿಯೂ ಕೂಡ ತಪ್ಪೇ ಆಗುತ್ತೆ ಮತ್ತೇನು ಏನು ಮಾಡೋದು ಕೈಲಾಗದೋ ಮೈ ಪರ್ಚಿಕೊಂಡ ಅಂತ ಈ ಬುದ್ಧಿಯ ಕುತೂಹಲ ತಣಿಯುವರೆಗೂ ಇದಕ್ಕೇನಾದರೂ ಉಪದೇಶ ಮಾಡ್ತಾ ಇರಬೇಕು ಅದು ಬಿಟ್ಟು ಬೇರೆ ದಾರಿ ಇಲ್ಲ ಅನ್ನುವುದಷ್ಟೇ ಈ ಅಸಹಾಯಕತೆ ಕಡೆಗೆ ಬರುತ್ತೆ ಕುಮಾರವ್ಯಾಸ ಅದೇನೇ ಕಾಣವು ನಖದ ಕೊನೆಗಳನ್ನು ತಾಳಿಗೆಗಳು ಒಣಗಿದವು ಅಂತೆಲ್ಲ ಹೇಳುವಲ್ಲಿ ಆ ಭಾವವೇ ಕಾಣುವಂಥದ್ದು ಎಸ್ ಎಸ್ಥಿತ ಭವೇತ್ ಪ್ರಜ್ಞಾ ಯಸ್ಯಾನಂದೋ ನಿರಂತರ ಪ್ರಪಂಚೋ ವಿಸ್ಮೃತಪ್ರಾಯ ಸಜೀವನ್ಮುಕ್ತ ಇಷ್ಯತೆ ಅನ್ನುವ ಶ್ಲೋಕವನ್ನು ನಾವು ನೋಡಿದ್ದೀವಿ ಯಾರ ಪ್ರಜ್ಞೆ ದೃಢವಾಗಿರುತ್ತೋ ಯಾರ ಆನಂದಕ್ಕೆ ಕೊನೆಯಿಲ್ಲವೋ ಯಾರ ಪಾಲಿಗೆ ಪ್ರಪಂಚವು ಮರತಂತೆ ಆಗಿದೆ ಪ್ರಪಂಚೋಪಶಮ ಆಗಿದೆಯೋ ಅವರು ಜೀವನ್ಮುಕ್ತರು ಅಂತ ಆಗ್ತಾರೆ ಅಂತ ಅಲ್ಲಿ ಇನ್ನು ಒಂದು ಜೀವನ್ಮುಕ್ತರ ಅನೇಕ ಲಕ್ಷಣಗಳನ್ನು ಹೇಳ್ತಾ ಬರ್ತಾರೆ ಸುಮಾರು ಒಂದು ಹತ್ತು ಹದಿನೈದು ಪದ್ಯಗಳಲ್ಲಿ ಜೀವನ್ಮುಕ್ತರ ಲಕ್ಷಣಗಳನ್ನು ವಿವರಿಸ್ತಾ ಬರ್ತಾರೆ ದೇಹೇಂದ್ರಿಯಾದವು ಕರ್ತವ್ಯ ಮಮಾಹಂಭಾವವರ್ಜಿತ ಔದಾಸೀನ್ಯೇನ ಎಸ್ತಿಷ್ಠೇತ್ ಸ ಜೀವನ್ಮುಕ್ತ ಲಕ್ಷಣ ದೇಹ ಇಂದ್ರಿಯ ಇವುಗಳಲ್ಲಿ ಮತ್ತು ಅವು ಮಾಡುವ ಕೆಲಸದಲ್ಲಿ ನನ್ನದು ನಾನು ಅಹಂಕಾರ ಮಮಕಾರ ಇದು ಎರಡೂ ಭಾವ ಇಲ್ಲದೆ ಯಾರು ಉದಾಸೀನತೆಯಿಂದ ಇರ್ತಾರೋ ಅವರು ಜೀವನ್ಮುಕ್ತರು ಅಂತ ಹೇಳಿಬಿಟ್ಟು ನಾವು ಎಷ್ಟೋ ಬಾರಿ ಲೋಕದಲ್ಲಿ ಜ್ಞಾನಿಗಳು ಅಂತ ಭ್ರಮಿಸಿಕೊಳ್ತೀವಿ ಆದರೆ ಅವರು ಈ ಇಂದ್ರಿಯ ವಿಷಯಗಳಿಗೆ ಬಂದ ತಕ್ಷಣವೇ ತುಂಬ ತುಂಬ ಜೋಪಾನ ಆಗಿಬಿಡ್ತಾರೆ ಎಷ್ಟರ ಮಟ್ಟಿಗೆ ಅಂದರೆ ಕಬ್ಬಿಣ ಮೈಲಿಗೆ ಅಂತಂತಾರೆ ಬಂಗಾರಕ್ಕೆ ಮಾತ್ರ ಮೈಲಿಗೆ ಇಲ್ಲ ಅಂತ ಯಾವುದು ಬೆಲೆ ಬಾಳೋದೋ ಅವುಗಳೆಲ್ಲ ಮಡಿಗೆ ಬರುತ್ತವೆ ಎಷ್ಟೋ ಜನ ಕೇಳೋದುಂಟು ರೇಷ್ಮೆ ಬಟ್ಟೆ ಮೈಲಿಗೆ ಆಗೋಲ್ಲ ಹತ್ತಿ ಬಟ್ಟೆ ಮೈಲಿಗೆ ಆಗುತ್ತಂತೆ ನಿಜವೇ ಅಂತ ಖಂಡಿತ ಇಲ್ಲ ವಸ್ತುತಃ ರೇಷ್ಮೆ ಬಟ್ಟೆ ಆಫ್ಲೇಟ್ ಬಂದದ್ದು ಮೊದಲಿದ್ದದ್ದು ಉಣ್ಣೆ ಹತ್ತಿ ಇವೇನೇ ಇದ್ದದ್ದು ಅವುಗಳನ್ನೇ ಬಳಸ್ತಾ ಇದ್ದಂಥದ್ದು ಮತ್ತು ಆಹತ ವಸ್ತ್ರ ಅಂತ ಯಾವುದಿದೆ ಒಗದದ್ದೆಲ್ಲ ಮಡಿಯಂತಲೇ ಹೊರತು ಮಡಿ ವಸ್ತ್ರ ಅಂತ ಪ್ರತ್ಯೇಕವಾದದ್ದನ್ನು ಎಲ್ಲಿಯೂ ನಾವು ಕಂಡರಿವು ಹಾಗಾಗಿ ನಮಗೆ ಲೋಕಸಾಮಾನ್ಯವಾದವರು ಅನುಕೂಲ ಸಿಂಧುವಾಗಿ ಮಾಡಿಕೊಂಡದ್ದನ್ನು ನಂಬಿಕೊಂಡಾಗ ಅವರು ದೇಹೇಂದ್ರಿಯಾದಿಗಳ ಅಭಿಮಾನವನ್ನು ಬಿಟ್ಟಿದ್ದಾರೇನು ಅಂತ ಅನಿಸುತ್ತೆ ಬಿಟ್ಟಿಲ್ಲ ಅನ್ನೋದು ಹೇಗೆ ಗೊತ್ತಾಗುತ್ತೆ ತತ್ಕ್ಷಣ ಅವರ ರಿಫ್ಲೆಕ್ಸ್ ಯಾವ ಥರ ಇರುತ್ತೆ ಶರೀರದ ಸಮಸ್ಯೆಗಳಿಗೆ ಅಂತ ಒಂದು ಕಥೆಯೇ ಉಂಟು ಒಬ್ಬರು ಜ್ಞಾನಿಗಳು ಅಂತ ಲೋಕ ಎಲ್ಲ ಗೌರವಿಸುವಂಥವರು ಒಂದು ಊರಿಗೆ ಬಂದರಂತೆ ಆ ಊರಿನ ಜಮೀನ್ದಾರ ಬಹಳ ದೊಡ್ಡ ಉದಾರಿ ಮತ್ತು ಇಂಥ ಸಜ್ಜನರು ಜ್ಞಾನಿಗಳು ಕಲಾವಿದರು ಯಾರು ಬಂದರೂ ಸತ್ಕಾರ ಮಾಡ್ತಾ ಇದ್ದ ಅವರು ಬರ್ತಾರೆ ಅಂತ ಗೊತ್ತಾದ ತಕ್ಷಣವೇ ಊರಿನ ಹೊರಗೆ ಹೋಗಿ ಅವರು ನಡ್ಕೊಂಡು ಬರ್ತಾ ಇದ್ದಾಗ ತತ್ಕ್ಷಣವೇ ಅವರಿಗೆ ಪಲ್ಲಕ್ಕಿಯನ್ನು ಏರ್ಪಾಟ್ ಮಾಡಿ ಪಲ್ಲಕ್ಕಿಯಲ್ಲಿ ಅವರನ್ನು ಕೂಡಿಸಿ ಧೂಳಿ ಪೂಜೆ ಅಂತ ಯಾವುದಿದೆ ಅದನ್ನು ಮಾಡಿ ಪಾದಪೂಜೆಯನ್ನು ಮಾಡಿ ತನ್ನ ದೊಡ್ಡ ಬಂಗಲೆಗೆ ಕರ್ಕೊಂಡು ಬಂದು ಅಲ್ಲಿ ಕೂಡ ಅವರಿಗೆ ರಾಜೋಪಚಾರವನ್ನು ಮಾಡಿ ಅವರು ಒಂದು ತಿಂಗಳೋ ಏನೋ ಇದ್ದರು ಬೇಕಾದಷ್ಟು ಅನುಕೂಲತೆಗಳನ್ನೆಲ್ಲ ಮಾಡಿಕೊಟ್ಟ ಅವರಿಗೆ ಅವರು ನಿಶಂಕಿಯಾಗಿ ಎಲ್ಲ ಅನುಭವಿಸಿದ್ರು ರುಚಿ ರುಚಿಯಾದ ತಿಂಡಿ ಏನು ತೀರ್ಥ ಏನು ಬಟ್ಟೆ ಏನು ವಿಶ್ರಾಂತಿ ಏನು ಅಥವಾ ವೇಹ್ಯಾಳಿ ಏನು ವೇಹ್ಯಾಳಿ ಅನ್ನೋದು ವಸ್ತುತ ವಾಹ್ಯಾಲಿ ಅನ್ನೋ ಅದು ವಾಹ್ಯ ಅಂದರೆ ವೆಹಿಕಲ್ ಅಂತ ಅದರ ಗ್ರೂಪ್ಸ್ ಅನ್ನುವಂಥದ್ದು ವೈಹಾಲಿ ಕಾವಲ್ ಅಂತ ಮಲ್ಲೇಶ್ವರದಲ್ಲಿದ್ದೇ ಅದು ವೇಹ್ಯಾಳಿ ವಾಹ್ಯಾಲಿ ಅನ್ನೋದರಿಂದ ಬಂದದ್ದು ಈ ಸೋಮೇಶ್ವರನ ಮಾನಸೋಲ್ಲಾಸದಲ್ಲಿ ಗಜವಾಗಿ ಗಜವಾಹಿಯಾಲಿ ಅಂತೆಲ್ಲ ಹೇಳಿಬಿಟ್ಟು ಕ್ಯಾಟಗರೈಸ್ ಮಾಡ್ತಾರೆ ಅದಕ್ಕೆಲ್ಲ ಅನುಕೂಲ ಓಡಾಡುವುದಕ್ಕೆ ಪಲ್ಲಕ್ಕಿ ಅಂತೆ ಮತ್ತೊಂದು ಏರ್ಪಾಡು ಮಾಡಿ ಎಡಬಲ ಸೇವಕರನ್ನು ಅಷ್ಟೂ ಜನನೂ ಇಟ್ಟು ಒಂದು ತಿಂಗಳ ಪ್ರವಚನ ಆದ ಮೇಲಿಂದ ಅವರಿಗೆ ಅಖಂಡ ಸನ್ಮಾನ ಮಾಡಿ ಜರೀಶಾಲು ಹೊದಿಸಿ ಅವರಿಗೆ ಸ್ವರ್ಣ ನಾಣ್ಯಗಳ ಬಹುಮಾನವನ್ನು ಎಲ್ಲ ಕೊಟ್ಟು ಊರಿನ ಆಚೆವರೆಗೂ ಪಲ್ಲಕ್ಕಿಯೊಳಗೆ ಕಳಿಸ್ಕೊಟ್ಟ ಆಮೇಲೆ ಅವರ ಜಮೀನ್ದಾರನ ಭಾವಮೈದ ನನಗೆ ನೋಡ್ತಾ ತನ್ನ ಭಾವನಾ ವರ್ತನೆ ಇದೇನು ಈ ಥರ ಸನ್ಯಾಸಿಗಳಿಗೆಲ್ಲ ಇಷ್ಟಿಷ್ಟು ನಡ್ಕೊಳ್ಳೋದೆ ತುಂಬ ಸುಲಭವಾದ ಕೆಲಸ ನಾನು ಅದಕ್ಕಿಂತ ಚೆನ್ನಾಗಿ ಪ್ರವಚನ ಮಾಡಬಲ್ಲೆ ಏನು ಇದು ಆಗಬೇಕಾದದು ನೀವು ನೀವುಕೊಳ್ಬೇಕು ಅದಕ್ಕೆ ಬೆಳೆಸ್ಕೊಂಡ್ರೆ ಆಯಿತು ಅಂತ ಹಾಗಂತಂದುಕೊಂಡು ಭಾವನೆ ಹತ್ರ ತಗಾದೆ ಮಾಡ್ದೆ ಆಯಿತು ಮುಂದಿನ ವರ್ಷ ಮತ್ತೆ ಬರ್ತಾರೆ ಸ್ವಾಮಿಗಳು ಆವಾಗ ಅವರ ಎದುರಿಗೆ ತಗಾದೆ ಮಾಡ್ತೀಯಂತೆ ಮುಂದಿನ ವರ್ಷ ಇದೇ ರೀತಿಯಾಗಿ ಆರಂಭದಲ್ಲಿ ಸ್ವಾಗತ ಎಲ್ಲ ಆಯಿತು ಬಂದ ತಕ್ಷಣವೇ ಆ ಜಮೀನ್ದಾರರ ಭಾವ ಇದನ್ನು ಕೇಳ್ದ ಹೀಗೆ ನಾನು ನಮ್ಮ ಭಾವನೆ ಹತ್ರ ತಗಾದೆ ಮಾಡಿದೆ ನಿಮಗೇನು ಬೇಸರ ಇಲ್ಲ ತಾನೇ ನಾನು ಕೇಳಿದ್ರು ಅಂತ ಏನೂ ಇಲ್ಲಪ್ಪ ಅಂತ ನಿಮಗೆ ನಾನು ಇರಬಲ್ಲೆ ನಿಮ್ಮ ಜೊತೆ ನಾನು ಕರ್ಕೊಂಡು ಹೋಗ್ತೀರ ನಾನು ನಿಮಗಿಂತ ಚೆನ್ನಾಗಿರಬಲ್ಲೆ ಎಲ್ಲ ಅನುಕೂಲ ಇದ್ದು ಅದು ಬಿಡಬೇಕು ಇದು ಬಿಡಬೇಕು ಅಂತೆಲ್ಲ ಹೇಳೋದ್ರೊಳಗೆ ಏನೂ ಇಲ್ಲ ನೀವು ಪುಷ್ಟಿಯಾಗಿರುವಂಥದ್ದನ್ನೇ ತಿಂತೀರಾ ರುಚಿ ರುಚಿಯಾಗಿರೋದನ್ನು ಕೇಳಿ ಹಾಕಿಸ್ಕೊಳ್ತೀರಾ ಏನು ಅಂತ ಆಯಿತಪ್ಪ ಅದಕ್ಕೆ ಬಹಳ ಸಂತೋಷ ನನ್ನ ಜೊತೆ ಎಲ್ಲೂ ಯಾವ ಯಾವ ಜಮೀನ್ದಾರಗಳ ಹತ್ರಕ್ಕೆಲ್ಲ ಹೋಗ್ತೀನಿ ರಾಜೋಪಚಾರ ಅಂತ ತಾನೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು ಮತ್ತು ನನ್ನ ಜಮೀನ್ದಾರನಿಗೆ ಒಂದು ತಿಂಗಳಿರಬೇಕಲ್ಲ ಆತನಿಗೆ ಹೇಳಿಬಿಟ್ರು ನೋಡಿ ನನಗೆ ಏನೇನು ಮಾಡ್ತೀರೋ ಅಷ್ಟು ನೀವು ನಿಮ್ಮ ಭಾಮ ಇದನಿಗೆ ಮಾಡಬೇಕು ಆ ಒಂದು ಕರಾರಿನ ಮೇಲೆ ನಿಮ್ಮ ಬಂಗಲೆಗೆ ಬರ್ತೀನಿ ಅಂತ ಒಳ್ಳೆಯದು ಅಂತ ಒಂದು ತಿಂಗಳು ಈತನಿಗೂ ಆತನಿಗೂ ಇಬ್ಬರಿಗೂ ರಾಜೋಪಚಾರ ಅವರಿಗೆ ಶಾಲು ಓದಿಸಿದ್ರೆ ಇವ್ರಿಗೂ ಶಾಲು ಅವರಿಗೆ ಬಂಗಾರದ ನಾಣ್ಯ ಕೊಟ್ಟರೆ ಈತನಿಗೂ ಬಂಗಾರದ ನಾಣ್ಯ ಹೀಗೆಲ್ಲ ಮಾಡಿದ್ದು ಆಮೇಲೆ ಊರಾಚೆ ಇಬ್ಬರನ್ನೂ ಎರಡು ಪಲ್ಲಕ್ಕಿನಲ್ಲಿ ಏರಿಸಿ ಬಿಟ್ಟಿದ್ದು ಆಮೇಲೆ ಇವರು ಪಲ್ಲಕ್ಕಿ ಇಳಿದ್ರು ಪ್ರತಿ ಏನಪ್ಪ ನನ್ನ ಜೊತೆ ಅಂತ ಯಾಕೆ ಪಲ್ಲಕ್ಕಿ ಹೊತ್ ಜೊತೆಗೆ ಬರೋಲ್ವ ಅಂತ ಇಲ್ಲ ಆ ಪಲ್ಲಕ್ಕಿ ಬೋಯಿಗಳು ಈ ಊರನ್ನೋರು ಆ ಎಲ್ಲೇ ಮುಗೀತು ಆ ಜಮೀನ್ದಾರ ಜೂರಿಸಿಕ್ಷನ್ ಆಯಿತು ಇನ್ನೊಂದು ಓ ಇನ್ನೊಬ್ಬ ಜಮೀನ್ದಾರರ ಪರವಾಗಿಲ್ಲ ಅಂತ ನಡೆದ ಎಲ್ಲಿ ತಕ್ಷಣ ಒಂದು ಹಳ್ಳಿ ಜಮೀನ್ದಾರರು ಸಿಗೋದಿಕ್ಕೆ ಸಾಧ್ಯ ಕಾಡು ಮೇಡು ಅಲಿದುಕೊಂಡು ಬಂದ ಜರಿ ಶಾಲಿತ್ತು ಬಂಗಾರದ ನಾಣ್ಯದ ಚೀಲ ಇತ್ತು ಕೈಯಲ್ಲಿ ಆದರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ ಕಾಡು ಮೇಡಲ್ಲಿ ಹೇಗೋ ಕತ್ತಲೆ ಆಗು ಹೊತ್ತಿಗೆ ಅಲ್ಲೊಂದು ಗುಡಿಸಲನ್ನು ಸೇರಿಕೊಂಡ್ರು ಆ ಗುಡಿಸಲತ್ತಕ್ಕೆ ಬಂದು ನಮಗೇನಾದರೂ ಆಶ್ರಯಕ್ಕೆ ಉಂಟ ನಾನು ಮತ್ತು ನನ್ನ ಜೊತೆಯಲ್ಲಿ ಬಂದವರು ಒಬ್ಬರಿದ್ದಾರೆ ನನ್ನಷ್ಟೇ ದೊಡ್ಡವರು ನಮ್ಮಿಬ್ಬರನ್ನು ಸಮಾನವಾಗಿ ಗೌರವಿಸಬೇಕು ಅಂತ ಅನ್ನೋ ಕಂಡೀಷನ್ ಮೇಲೆ ಒಳಗೆ ಬರ್ತೀವಿ ಅಂತ ಒಂದು ಗುಡಿಸಲು ಆಯಿತು ಸ್ವಾಮಿ ಬನ್ನಿ ನಮ್ಮ ಹತ್ರ ಇರೋದನ್ನು ನಾವು ಮಾಡ್ತೀವಿ ಅಂತ ಒಳಗೆ ಕರೆದಿದ್ದಾಯಿತು ಅವರಿಗೆ ಕೈಕಾಲು ತೊಳ್ಕೊಳ್ಳೋದಕ್ಕೆ ನೀರು ತಣ್ಣೀರೇ ಸಿಕ್ಕಿದ್ದು ಚಳಿಗಾಲ ಅಗ್ಗಿಷ್ಟಿಗೆ ಮುಂದೆ ಪಾಪ ಗಡಗಡ ಅಂತಡ ಕೂತ್ಕೊಂಡ್ರು ಆಮೇಲೆ ಉಪ್ಪಿನ ಗಂಜಿ ಕೊಟ್ಟಿದ್ದು ಇದೇನು ಬರೀ ಉಪ್ಪುಕಲ್ಲಿ ಹಾಕಿರೋ ಗಂಜಿ ಬೇಕೆ ಅಂತ ಒಂದೆರಡು ಮೆಣಸಿನಕಾಯಿಯು ಇಟ್ಟ ಸ್ವಾಮಿಗಳು ಮಾತ್ರ ರುಚಿ ರುಚಿಯಾಗಿ ಇನ್ನೊಂದಷ್ಟು ಹಾಕು ಮತ್ತೊಂದಷ್ಟು ಹಾಕು ಅಂತ ಕೇಳಿ ಅದನ್ನು ಕುಡಿದ್ರು ಈತನಿಗೆ ಮಾತ್ರ ಸೇರಲಿಲ್ಲ ವಾಂತಿ ಆಯಿತು ಆಮೇಲೆ ಆ ಆತನ ಆ ಬಡವ ಯಾರಿದ್ದ ಗುಡಿಸಲಲ್ಲಿ ಆತನ ತಾಯಿ ಹಾಸಿಗೆ ಹಿಡಿದ್ರು ನಡುಗ್ತಾ ಇದ್ಲು ಇವರು ಹೊದಿಸಿದ್ದು ಬೆಲೆ ಬಾಳುವ ಶಾಲನ್ನು ಹಾಕಿ ಮೇಲೆ ಹೊದಿಸಿದ್ರು ಮನೆ ಕಡೆ ಹೇಗಿದೆಯಪ್ಪ ಏನು ಎತ್ತ ಅಂತಂದರು ಏನೋ ಸ್ವಾಮಿ ನಿಮ್ಮ ಅನುಗ್ರಹ ನಿಮ್ಮಂಥವ್ರು ಬಂದರೆ ಒಳ್ಳೆಯದಾಗತ್ತೆ ಅಂತ ಮರುದಿವಸ ದಿವಸ ಬೆಳಗ್ಗೆನೂ ಅದೇ ಗಂಜಿ ಕುಡಿದ್ರು ಅಷ್ಟು ಬಂಗಾರದ ನಾಣ್ಯಗಳನ್ನು ಅಲ್ಲಿ ಹಾಕಿದ್ರು ಇದೇನು ಸ್ವಾಮಿ ಅಂದರೆ ಏನಿಲ್ಲ ನಿನ್ನೆ ಪ್ರಾಣ ಹೋಗೋ ಕಾಲದಲ್ಲಿ ಗಂಜಿ ಹಾಕಿದೆಯಲ್ಲಪ್ಪ ಎಷ್ಟು ರುಚಿಯಾಗಿತ್ತು ಇವಾಗ ಮತ್ತೆ ಹೋಗಿ ಕಳಿಸ್ಕೊಡ್ತಾ ಇದೆಯಾ ಅಂತ ಅದು ಮಾತ್ರ ಅಲ್ಲ ಅವನು ಅದರೊಳಗೆ ಒಂದಿಷ್ಟು ಪುಡಿಕಾಸನ್ನು ಅವ್ರ ಕೈಗೆ ಹಾಕೋಕೆ ನೋಡ್ದೆ ನಿನ್ನಲ್ಲಿ ಇರುವಂಥದ್ದೆಲ್ಲ ಸೇವಿಂಗ್ಸ್ ಕೊಡೋಕೆ ನೋಡ್ತಿದ್ಯಲ್ಲ ಅದು ನೀನೇ ಇಟ್ಕೋ ಇದೂ ನೀನೇ ಇಟ್ಕೋ ಅಂತ ಬಂದರು ಏನು ಈ ಗಂಜಿಗೆ ಇಷ್ಟ ಬೆಲೆ ಅಂತ ಗಂಜಿಗಲ್ಲ ಆ ವಿಶ್ವಾಸಕ್ಕೆ ಬೆಲೆ ಅಷ್ಟೇನೆ ಅಂತಂದರು ಸ್ವಾಮಿಗಳು ಆಗ ಅವನಿಗೆ ಬುದ್ಧಿ ಬಂತು ಇನ್ನು ನಾನು ನಿಮ್ಮನ್ನು ಪ್ರಶ್ನೆ ಮಾಡೋದಿಲ್ಲ ನಿಮಗೆ ಅದೂ ಒಂದೇ ಇದೂ ಒಂದೇ ಆದರೆ ಅದು ಇನ್ನೊಬ್ಬರಿಗೆ ಬೇಸರವಾಗಬಾರ್ದು ಅಂತ ಹೇಗೆ ಸಂತೋಷವಾಗಿ ಸ್ವೀಕರಿಸ್ತೀರೋ ಇದನ್ನು ಹಾಗೇ ಸ್ವೀಕರಿಸ್ತೀರಾ ಅಲ್ಲಿ ಕೊಟ್ಟಿದ್ದನ್ನು ಹೇಗೆ ತೊಗೊಂಡ್ರೋ ಇಲ್ಲಿ ತಗೊಂಡಿದ್ದನ್ನು ಹಾಗೇ ಕೊಟ್ಟು ಹೋಗ್ತಿದ್ದೀರಾ ಅಂದರೆ ಗೊತ್ತಾಯಿತು ಅಂತ ಜ್ಞಾನಿಗಳ ಲಕ್ಷಣ ಅಲ್ಲಿ ನಮಗೆ ಗೋಚರವಾಗೋದು ವಿಷಮ ಸಂದರ್ಭಗಳಲ್ಲಿ ಹೇಗಿರ್ತಾರೆ ಅಂತ ಅನುಕೂಲ ಇದ್ದರೆ ಯಾರಲ್ಲ ಜ್ಞಾನಿಗಳು ನಿದ್ರೆನಲ್ಲಿ ನಾವು ಬ್ರಹ್ಮವೇ ಇನ್ನೇನು ಆದರೆ ಎಚ್ಚೆತ್ತ ಮೇಲೆ ನಾವು ಬ್ರಹ್ಮವಾಗ್ತೀವ ಬ್ರಹ್ಮ ರಾಕ್ಷಸರಾಗ್ತೀವ ಅನ್ನುವುದನ್ನ ನೋಡ್ಕೊಳ್ಬೇಕು ಅದನ್ನ ಅವರು ಹೇಳ್ತಾರೆ ದೇಹ ಇಂದ್ರಿಯ ಕರ್ಮ ಇವುಗಳು ಮೂರರಲ್ಲಿಯೂ ನಮ್ಮ ವರ್ತನೆ ಸಮ ವಿಷಮಗಳಲ್ಲಿ ಹೇಗಿರುತ್ತೆ ಅಂತ ಇಷ್ಟ ಅನಿಷ್ಟ ಅರ್ಥ ಸಂಪ್ರಾಪ್ತವು ಸಮದರ್ಶಿತ ಯಾತ್ಮನಿ ಉಭಯತ್ರಾವಿಕಾರಿತ್ವಂ ಜೀವನ್ ಮುಕ್ತ ಮುಕ್ತಸ್ಯ ಲಕ್ಷಣಂ ಅಂತ ಇಷ್ಟ ಅನಿಷ್ಟ ಸಮ ಅಂತ ಮೂರು ಯಾವುದಿರುತ್ತೆ ಎಲ್ಲದರೊಳಗೂ ಏಕತೆಯನ್ನು ಕಾಣುವಂಥದ್ದು ವಿಕಾರ ಇಲ್ಲದೇ ಇರುವಂಥದ್ದು ವಿಕಾರವನ್ನು ಆತ ಒಂದು ಅಲಂಕಾರವಾಗಿ ಇಟ್ಟುಕೊಂಡ್ರೆ ಅದು ಸರಿ ಈಗ ಹಣೆ ಮೇಲೆ ಕುಂಕುಮ ವಿಕಾರವಲ್ಲ ಅಲಂಕಾರ ಅದೇ ಕೆನ್ನೆಯ ಮೇಲೆ ಕುಂಕುಮ ವಿಕಾರ ಆಗುತ್ತೆ ಕಣ್ಣಲ್ಲಿ ಮಸಿ ಕಾಡಿಗೆ ಅಲಂಕಾರವಾದರೆ ಅದೇ ಮುಖಕ್ಕಾದರೆ ಈಚೆಗಷ್ಟೇ ಮಹಾಕೋಲಾಹಲ ನಡೀತಾ ಇದೆ ಎಷ್ಟೆಲ್ಲ ಕಷ್ಟ ಆಗಿಬಿಡುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಅದಕ್ಕಾಗಿ ವಿಕಾರ ಅನ್ನುವುದನ್ನು ಒಂದು ಅಲಂಕಾರವನ್ನುವಂತೆ ತಳೆಯುವರು ಮಹಾದೇವನಿಗೆ ವಿಷವೂ ಕೂಡ ಅಲಂಕಾರವಾಯಿತು ಹಾಗಿದ್ದರೆ ಪರವಾಗಿಲ್ಲ ಅದೇ ಮಹಾವಿಷ್ಣುವಿಗೆ ಶ್ಯಾಮಲ ಅಂತೀವಿ ಬೇರೆಯವ್ರ ಕಪ್ಪಿಗಿದ್ದರೆ ನಾವು ನೋಡಿಯೇವಾ ಇಲ್ಲ ಹಾಗೆ ಸರ್ವಂ ಬಲವತಾಂಪಥ್ಯಂ ಸರ್ವಂ ಬಲವತಾಂ ಹಿತಂ ಆತ್ಮಬಲ ಇದ್ದವರಿಗೆ ನ ಪ್ರತ್ಯಕ್ ಬ್ರಹ್ಮ ನ ಪ್ರತ್ಯಕ್ ಬ್ರಹ್ಮಣೋರ್ಭೇದ ಕದಾಿ ಬ್ರಹ್ಮಸರ್ಗಯೋ ಪ್ರಜ್ಞಾಯ ಪ್ರಜ್ಞೆಯೋ ವಿಜಾನಾತಿ ಸ ಜೀವನ್ಮುಕ್ತ ಇಷ್ಯತೆ ಅನ್ನುವಂಥ ಮಾತು ಬರುತ್ತೆ ಇದು ಬಹಳ ಸೊಗಸಾಗಿದೆ ತನ್ನ ಆತ್ಮ ಅಂದರೆ ತಾನು ಕೇವಲ ಸ್ವರೂಪ ಬ್ರಹ್ಮ ಮತ್ತು ಆ ಬ್ರಹ್ಮದ ಸೃಷ್ಟಿ ಇದು ಯಾವುದಕ್ಕೂ ಭೇದ ಇಲ್ಲ ಅಂತ ತಿಳ್ಕೊಳ್ಬೇಕು ಅಂತ ಎಷ್ಟೋ ಜನ ಬ್ರಹ್ಮದ ಉಪಾಸಕರಾಗಿ ಬ್ರಹ್ಮಜ್ಞಾನಿಗಳು ಅಂತ ಅನ್ನಿಸಿಕೊಂಡವರು ಜಗತ್ತಿನ ಬಗ್ಗೆ ತುಚ್ಛವಾದ ಆಡೋದುಂಟು ಬ್ರಹ್ಮವೇ ಜಗತ್ತು ನಾವು ನಾಮರೂಪಗಳನ್ನು ಹಾಕಿಕೊಂಡದ್ರಿಂದ ಅದು ಅಹಿತವಾಗಿ ಹಿತವಾಗಿ ಸುಖವಾಗಿ ದುಃಖವಾಗಿ ಕಾಣ್ತಾ ಇದೆ ಸಚ್ಚಿದಾನಂದವಾಗಿ ತೋರ್ತಾ ಇಲ್ಲ ಹಾಗೆ ಇಟ್ಟುಕೊಳ್ಳದೆ ಎಲ್ಲವನ್ನ ಬ್ರಹ್ಮ ಇನ್ ಡೈನಮಿಕ್ ಫಾರಮ್ ಅಂತ ಗೌರವಿಸಬೇಕಾಗುತ್ತೆ ಜಗತ್ತನ್ನು ಆ ಶಕ್ತಿ ಯಾರಿಗಿದೆ ಅವರು ಬ್ರಹ್ಮಜ್ಞರು ಬ್ರಹ್ಮಜ್ಞಾನಿಗಳು ಅಂತ ಇಲ್ಲಿ ಶಂಕರರು ಜಗತ್ತಿಗೆ ಕೊಟ್ಟಿರುವ ಗೌರವ ಏನು ಅಂತ ಗೊತ್ತಾಗುತ್ತೆ ಅವರ ಪಾಲಿಗೆ ಜಗತ್ತು ಒಂದು ಸುಳ್ಳಿನ ಕಂತೆ ಎನ್ನುವುದೇ ಸತ್ಯವಾಗಿದ್ದರೆ ಆಕ್ಷೇಪ ಮಾಡುವಂತೆ ಈ ಮಾತನ್ನು ಹೇಳ್ತಾ ಇರಲಿಲ್ಲ ಬ್ರಹ್ಮವಾಗಿ ಜಗತ್ತು ಸತ್ಯವಾದ್ದರಿಂದ ಜಗತ್ತನ್ನು ಗೌರವಿಸಬೇಕು ಗೌರವಿಸು ಜೀವನವ ಗೌರವಿಸು ಚೇತನವ ಅಂತ ಕಗ್ಗದಲ್ಲಿ ಡಿ ವಿ ಜಿಯವರು ಹೇಳಿರೋದು ಅದೇ ದೃಷ್ಟಿಯಿಂದ ಅಂದರೆ ನಾವು ನಮ್ಮ ರಾಗದ್ವೇಷಗಳಿಂದ ಪಾರ್ಷಿಯಲ್ ಆಗಿ ಜಗತ್ತನ್ನು ಕಂಡಾಗ ಅಂಥ ಪಾರ್ಷಿಯಲ್ ಆದ ಔಟ್ಲುಕ್ಕಿನ ಫಲವಾದ ಜಗತ್ತು ಸುಳ್ಳು ಇಂಪಾರ್ಷಿಯಲ್ ಔಟ್ಲುಕ್ಕಿನ ಫಲವಾದ ಜಗತ್ತಿನ ಆ ಪರಿಪೂರ್ಣತೆ ಖಂಡಿತವಾಗಿ ಸತ್ಯವಾದದ್ದು ಮನೋಹರವಾದದ್ದು ಅಂತ ಅಂದರೆ ನಮ್ಮ ರಾಗದ್ವೇಷಗಳನ್ನೇ ನಾವು ಎಲ್ಲ ಕಡೆ ರಿಫ್ಲೆಕ್ಟ್ ಮಾಡಿಕೊಂಡಾಗ ವಿ ಆರ್ ಪೊಲ್ಯೂಟಿಂಗ್ ಆ್ಯಂಡ್ ವಿ ಆರ್ ಪೊಲ್ಯೂಟೆಡ್ ಎರಡೂ ಆಗಿದೆ ಅದಲ್ಲದ ದೃಷ್ಟಿಯಿಂದ ನೋಡಬೇಕು ಅನ್ನೋದು ಇಲ್ಲಿರುವ ತಾತ್ಪರ್ಯ ಯತ್ರ ಪ್ರವಿಷ್ಟ ವಿಷಯ ಪ್ರೇರಿತ ನದಿ ಪ್ರವಾಹ ಇವ ರಾಶವು ಲೀನಂತಿ ಸನ್ಮಾತ್ರತೆಯ ವಿಕ್ರಿಯ ವಿಕ್ರಿಯ ಮುತ್ಪಾದೆಯಂತೇಶ ಯತಿರ್ವಿಮುಕ್ತ ಮತ್ತೊಬ್ಬರಿಂದ ಪ್ರೇರಿತರಾಗಿ ಬರುವಂಥದ್ದು ವಿಷಯಗಳಿಂದ ವಸ್ತುಗಳಿಂದ ಪ್ರೇರಿತವಾಗಿ ಬರುವಂಥ ಎಲ್ಲ ವಿಷಯಗಳು ಆ ಜೀವನ್ಮುಕ್ತ ಅನ್ನುವ ಸಮುದ್ರವನ್ನು ಹೊಕ್ಕಾಗ ನದೀ ಪ್ರವಾಹಗಳೆಲ್ಲ ಕೂಡ ಸಮುದ್ರವನ್ನು ಹೊಕ್ಕ ಮೇಲೆ ಸಮುದ್ರವೇ ಆಗಿಬಿಡ್ತವೆ ನಾಮ ರೂಪೇ ವಿಹಾಯ ಆ ರೀತಿಯಾಗಿ ಜೀವನ್ಮುಕ್ತನಲ್ಲಿ ಯಾವ ವಿಕಾರವನ್ನು ಉಂಟು ಮಾಡೋದಿಲ್ಲ ಯಾರ ಪ್ರಭಾವ ಯಾರ ಪ್ರೇರಣೆ ಯಾವುದು ಏನೂ ಮಾಡುವುದಿಲ್ಲ ಅಂತ ನನಗೆ ಮತ್ತೆ ದೇವಡು ನರಸಿಂಹಶಾಸ್ತ್ರಿಗಳ ಮಹಾಬ್ರಾಹ್ಮಣದ ನೆನಪಾಗುತ್ತೆ ಅಲ್ಲಿ ಕಲಿಪುರುಷ ವಸಿಷ್ಠನ್ನು ಕಾಣೋದಕ್ಕೆ ಬರ್ತಾನೆ ಅವನು ಬಂದು ನಾನು ನಿಮ್ಮನ್ನು ಪೀಡಿಸಬೇಕಾಗಿದೆ ಅದಕ್ಕೆ ನನಗೆ ಅನುಗ್ರಹ ಮಾಡಬೇಕು ಅಂತ ಕೇಳುವ ಸಂದರ್ಭ ವಸಿಷ್ಠರು ಎಲ್ಲಿಯೋ ವರ್ಣಲೋಕಕ್ಕೆ ಪಲ್ಲಕ್ಕಿಯಿಂದ ಇರ್ತಾರೆ ವರ್ಣಲೋಕಕ್ಕೆ ಹೋಗಿ ಅಂತ ಬರ್ತಾ ಇದ್ದಾಗ ಮುಸ್ಸಂಜೆಯ ಹೊತ್ತು ಯಾರೋ ತಮ್ಮನ್ನು ನೋಡಬೇಕಾಗಿದೆ ಅಂತ ಶಿಷ್ಯರು ಹೇಳ್ತಾರೆ ಪಲ್ಲಕ್ಕಿ ಇಳಿದು ಬರ್ತಾರೆ ಬಂದಾಗ ಕಪ್ಪಗೆ ಕಂಬಳಿ ಹೊದ್ದುಕೊಂಡು ಕಳೆ ಕಳೆ ಒಂದು ಸ್ವಲ್ಪವೂ ಇಲ್ಲದೆ ವಿಕಾರವಾಗಿ ಸ್ವಲ್ಪ ಅಸಹ್ಯ ಹುಟ್ಟಿಸುವಂಥ ರೀತಿಯಲ್ಲಿ ಇರ್ತಾನೆ ಆತ ನಮಸ್ಕಾರ ಅಂತ ದೂರದಲ್ಲಿ ನಮಸ್ಕಾರ ಮಾಡಿ ನೀನು ಯಾರು ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಅದಕ್ಕೆ ಮುಂಚೆ ತಾವು ಒಂದು ಕಡ್ಡಿ ಇಟ್ಟುಕೊಂಡು ಅದಕ್ಕೆ ಸಂಬೋಧನೆ ಮಾಡಿ ನನ್ನ ಜೊತೆ ಮಾತಾಡಬೇಕು ಅಂತ ಆಯಿತು ಅದು ಮಾಡೋಣ ಅಂತ ಇಟ್ಕೊಳ್ತಾರೆ ನಾನು ಕಲಿ ನನ್ನ ಪ್ರಭಾವ ತಮ್ಮ ಮೇಲೆ ತೋರಿಸ್ಬೇಕಾಗಿದೆ ಅದಕ್ಕಾಗಿ ಬಂದಿದ್ದೀನಿ ಅಂತ ನಿನಗೆ ತೋರಿಸ್ಬೇಕು ಅಂತಿದ್ರೆ ತೋರಿಸ್ಬೋದಪ್ಪ ಅದಕ್ಕೆ ಪರ್ಮಿಷನ್ ಯಾತಕ್ಕೆ ಕೇಳೋದು ನಿನ್ನ ಕೆಲಸ ನೀನು ಮಾಡು ಅದೇನಂತೆ ಈಗ ಮಳೆ ನಮ್ಮ ಮೇಲೆ ಸುರಿಯುತ್ತೆ ಅಂತಂದರೆ ಒಂದು ಸ್ವಲ್ಪ ಪರ್ಮಿಷನ್ ಕೊಡ್ತೀರಾ ಅವಶಿಷ್ಟರೇ ನಿಮ್ಮ ಮೈ ಮೇಲೆ ಬಿದ್ದು ತೋಯಿಸ್ತೀನಿ ಅಂತ ಹೇಳೋದು ಉಂಟೆ ಅಂತ ಹಾಗಲ್ಲ ನಾನು ನಿಮ್ಮನ್ನು ಕಷ್ಟರೂಪವಾಗಿ ಪೀಡಿಸಬೇಕು ಅಂತಿದ್ದೀನಿ ಅದಕ್ಕೋಸ್ಕರ ಅಂತ ಆಯ್ತಂತೆ ಸುಖ ಏನು ಕಷ್ಟ ಏನು ಅದೇ ಬಂದಿರುವುದು ಸಮಸ್ಯೆ ನೀವು ಸಹಜ ಆನಂದ ಸ್ವರೂಪಿಗಳಾದ ಕಾರಣ ನಿಮಗೆ ಯಾವ ಕಷ್ಟ ಕೊಟ್ಟರೂ ಅದು ಸುಖವಾಗಿ ಪರಿಣಮಿಸುತ್ತೆ ಆದರೆ ನೀವು ನಾನೀಗ ಕೊಡುವ ಕಷ್ಟವನ್ನು ಕಷ್ಟರೂಪದಲ್ಲಿಯೇನೇ ಅನುಭವಿಸಬೇಕು ಲೋಕಕ್ಕೆ ಅನ್ನೋದಕ್ಕೋಸ್ಕರ ನಾನು ಬಂದು ಕೇಳ್ತಾ ಇದ್ದೀನಿ ಸರಿ ಆಯ್ತಂತೆ ಹಾಗಾದ್ರೇನು ಹೀಗಾದ್ರೇನು ಎಷ್ಟು ಕಾಲ ಒಂದು ಸಾವಿರ ವರ್ಷ ಅಂತ ಹೇಳಬೇಕು ಅಂತ ಅಂದುಕೊಂಡಿದ್ದೆ ಈಗ ನೂರು ವರ್ಷ ಆಗಿದೆ ನಿಮ್ಮ ಸಾನ್ನಿಧ್ಯದಲ್ಲಿದ್ದರೆ ಬ್ರಹ್ಮದ ಸಾನ್ನಿಧ್ಯದಲ್ಲಿ ಎಲ್ಲವೂ ಬ್ರಹ್ಮವಾಗುವಂತೆ ನಾನಿನ್ನ ಅದನ್ನು ನೂರು ಕ್ಷಣ ಅಂತ ಹೇಳೋದ್ರೊಳಗಾಗಿ ಅನುಗ್ರಹ ಮಾಡಿಬಿಡ್ಬೇಕು ಅಂತ ಆಯ್ತಂತೆ ಒಂದು ನೂರು ವರ್ಷಗಳ ಕಾಲ ಅನುಭವಿಸೋದೇ ಅದಕ್ಕೇನಂತೆ ಅಂತ ಇದು ಹೇಗೆ ಬರುತ್ತೆ ಸ್ವೇಚ್ಛಾ ರೂಪವಾಗಿಯೋ ಪರೇಚ್ಛಾ ರೂಪವಾಗಿಯೋ ಯಾವ ಥರ ಅದು ಪ್ರಾರಬ್ಧ ರೂಪವಾಗಿ ಬರುತ್ತೆ ಅಂತ ಅದು ಯಾಕೆ ಅಲ್ಲಿ ಅವರು ವಿವರಣೆ ಕೊಡ್ತಾರೆ ಒಂದೊಂದು ಯುಗಸಂಧಿಯಲ್ಲಿಯೂ ಕೂಡ ಷೋಡಶಕಲಾ ಪರಿಪೂರ್ಣವಾದಂಥ ತತ್ವಗಳು ಒಂದೊಂದು ಪಾದದಷ್ಟು ಕಳೆದುಕೊಳ್ತಾ ಇವೆ ಅಂತ ಷೋಡಶಕಲಾ ಅಂದರೆ ಹದಿನಾರು ಕಲೆಗಳ ಪೂರ್ಣ ಚಂದ್ರನಂತೆ ಇರುವಂತಹ ಆ ಒಂದು ಧರ್ಮದ ಸ್ವರೂಪ ಒಂದೊಂದು ಯುಗದಲ್ಲಿಯೂ ಒಂದೊಂದು ಪಾದದಷ್ಟು ಕಡಿಮೆ ಆಗ್ತಾ ಬರುತ್ತೆ ಪಾದ ಅಂದರೆ ನಾಲ್ಕು ಕಲೆಗಳು ಒನ್ ಫೋರ್ತ್ ಕಲಾ ಅಂದರೆ ಒನ್ ಸಿಕ್ಸ್ಟೀನ್ತ್ ಹಾಗೆಯೇ ಇಡೀ ವಿಶ್ವಕ್ಕೆ ಆಗುವಂಥ ಧರ್ಮ ಹಾನಿಯನ್ನು ಧರ್ಮ ಹ್ರಾಸವನ್ನು ಪಂಚಭೂತಾತ್ಮಕವಾದ ಜಗತ್ತು ಅನುಭವಿಸಿ ಶೋಕಿಸುತ್ತೆ ಜಗತ್ತು ಶೋಕಿಸುವುದು ಹೇಗೆ ಜಗತ್ತಿಗೆ ಬೆಳಕಾಗಿರುವಂಥವರ ವ್ಯಕ್ತಿಗಳ ಬದುಕಿನ ರೂಪದಿಂದ ಅದು ಶೋಕಿಸುತ್ತೆ ಅಂದರೆ ಆ ಕಾಲದ ಯುಗಪುರುಷರ ಶೋಕ ಆ ಜಗತ್ತಿನ ಶೋಕದ ಅಭಿವ್ಯಕ್ತಿ ಆಗುತ್ತೆ ವಶಿಷ್ಠರ ಶೋಕ ಕೃತಯುಗದಿಂದ ತ್ರೇತಾಯುಗಕ್ಕೆ ಬಂದಾಗ ಒಂದು ಪಾದ ಊನವಾಗಿದ್ದರೆ ಸಂಕೇತವಾಗಿ ಶೋಕ ಅದನ್ನು ನೀವು ಪಡಬೇಕು ಅಂತ ತುಂಬ ಅದ್ಭುತವಾಗಿ ಅವರು ಆ ಕೃತಿಯನ್ನು ರಚನೆ ಮಾಡಿದ್ದಾರಲ್ಲ ಈ ಥರದ ಸ್ವಾರಸ್ಯ ಮುಕ್ತನಿಗೆ ಯಾವ ಪಾಡು ಇರೋದಿಲ್ಲ ಏನೂ ಇರೋದಿಲ್ಲ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಹತ್ತಿರಕ್ಕೆ ಅವರು ಕೃಷ್ಣಸ್ವಾಮಿ ಅಯ್ಯರವರು ಆರ್ ಕೃಷ್ಣಸ್ವಾಮಿ ಅಯ್ಯರವರು ಒಮ್ಮೆ ಹೋದರು ಅವರ ಕೊಠಡಿಯಲ್ಲೇ ಕೂತಿದ್ದರು ಇವರು ಹೋದರು ಸುಮಾರು ಹೊತ್ತು ಕೂತೇ ಇದ್ದರು ಆಮೇಲೆ ಒಂದು ಸಾಕಷ್ಟು ಹೊತ್ತಾದಮೇಲೆ ನಕ್ಕರು ನಕ್ಕಾಗ ಒಂದು ಸ್ವಲ್ಪ ಅವರು ಕೂತಿದ್ದರು ಸುಮ್ಮನೆ ಇವರು ಹೇಳಬೇಕಾ ಹೇಳೋಣವಾ ಅಂತಂದರು ಇಚ್ಛೆ ಇದ್ದರೆ ಹೇಳಿ ಸ್ವಾಮಿಗಳು ಅಂತ ಆಗ ಹೇಳಿದ್ರಂತೆ ಚಂದ್ರಶೇಖರ ಭಾರತಿ ಸ್ವಾಮಿಗಳು ನೀವು ತುಂಬ ಆತ್ಮೀಯರು ಬಂದ್ರಿ ಬಂದ ಮೇಲೆ ಏನಾದರೂ ಮಾತಾಡಬೇಕು ಮಾತಾಡದೇ ಇದ್ದರೆ ಹೇಗೆ ಏನನ್ನ ಗುರುತು ಮಾತಾಡೋಣ ಅಂತ ಯೋಚನೆ ಮಾಡಿದೆ ಬ್ರಹ್ಮದ ಬಗ್ಗೆ ಮಾತಾಡೋಕ್ಕೆ ಏನೂ ಇಲ್ಲ ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಲ್ಲ ವೇದಾಂತದ ಬಗ್ಗೆ ಹೇಳೋದಕ್ಕೆ ಏನೂ ಇಲ್ಲ ಭಾಳ ಕಡಿಮೆ ಇರೋದು ಇರೋದು ಇದ್ದರೆ ಅಂತ ಅದರ ಬಗ್ಗೆ ಹೇಳುವಂಥದ್ದಲ್ಲ ಏನು ಹೇಳಿದ್ರು ಮೊದಲೇ ತಿಳಿಸಿದಂತೆ ಹೀನೋಪವೇ ಆಗುತ್ತೆ ಅದು ಅಪಚಾರವೇ ಆಗುತ್ತೆ ಇನ್ನು ಈ ಜಗತ್ತಿನ ಬಗ್ಗೆ ಹೇಳೋಣ ಅಂದರೆ ಅದು ಕೂಡ ಅನಿರ್ವಾಚ್ಯವಾದ್ದರಿಂದ ಏನೂ ಹೇಳೋದಕ್ಕೆ ಸಾಧ್ಯ ಇಲ್ಲ ನಿಶ್ಚಯಾತ್ಮಕವಾಗಿ ಜಗತ್ತಿನ ಬಗ್ಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಕೈ ತೂಕ ಬಾಯಿ ಬಣ್ಣ ಅಂತೆ ಕಂತೆಗಳು ಇನ್ನು ಬ್ರಹ್ಮದ ಬಗ್ಗೆ ಬಾಯಿ ಮುಚ್ಚಿಕೊಂಡಿರಬೇಕು ಇದರ ಬಗ್ಗೆ ಹೇಳಿ ಪ್ರಯೋಜನವಿಲ್ಲ ಆ ಥರ ಆಗುತ್ತೆ ನಿರ್ವಾಚ್ಯ ಮಾಡೋಕ್ಕಾಗದೇ ಇರೋದೊಂದು ಅನುಭವಿಸಬೇಕಾದದ್ದು ಒಂದು ಹೀಗಿದ್ದಾಗ ಇನ್ನೇನು ಸುಮ್ಮನೆ ಇರಬೇಕು ಇಷ್ಟೊತ್ತು ಮಾಡಿದ್ದು ಅದೇನೇ ಆದರೆ ಯಾತಕ್ಕೆ ಸುಮ್ಮನೆ ಇದ್ದೀನಿ ಅಂತ ಇಷ್ಟೊತ್ತು ಕಸರತ್ತು ಮಾಡಿ ಮತ್ತೆ ಅದೇ ಸ್ಥಿತಿಗೆ ಬಂದ್ರಲ್ಲ ಅಂತ ನಗು ಬಂತು ಇದನ್ನು ಹೇಳಿದ್ದೀನಿ ಅಂತಂದ್ರಂತೆ ಹಾಗೆ ಆ ಮುಕ್ತನಲ್ಲಿ ಎಲ್ಲ ಹೋಗಿ ಯಾವ ದ್ವಂದ್ವಗಳು ಇಲ್ಲದೆ ಕರಗಿ ಕೂತ್ಕೊಳ್ಳುತ್ತವೆ ಅಂತ ಅದನ್ನು ಶಂಕರ ಭಗವತ್ಪಾದರ ಗೀತಾ ಭಾಷ್ಯದಲ್ಲಿ ತುಂಬ ಸೊಗಸಾಗಿ ಇದನ್ನು ಕಾಣಬಹುದು ಅವರ ಭಗವದ್ಗೀತಾ ಭಾಷ್ಯದ ಎರಡನೇ ಅಧ್ಯಾಯದಲ್ಲಿ ಅಂದರೆ ಸಾಂಖ್ಯ ಯೋಗದಲ್ಲಿ ಅಪೂರ್ಯಮಾನ ಅಚಲ ಪ್ರತಿಷ್ಠಂ ಸಮುದ್ರ ಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮ ಎಂ ಪ್ರವಿಶಂತಿ ಸರ್ವೇ ಸಶಾಂತಂ ಶ ಅಪ್ನೋತಿ ನ ಕಾಮಕಾಮಿ ಅನ್ನುವ ಮಾತಿನಲ್ಲಿ ಅವರದೇ ಹೇಳ್ತಾರೆ ಹೇಗೆ ಸಮುದ್ರಕ್ಕೆ ಎಷ್ಟೆಲ್ಲ ನದಿ ತೊರೆ ಝರಿಗಳು ಬಂದರೂ ಕೂಡ ಅಪೂರ್ಯಮಾಣ ಅಚಲ ಪ್ರತಿಷ್ಠಂ ಅದು ತುಂಬೊಲ್ಲ ಹೊಯ್ದಾಡೋಲ್ಲ ಉಕ್ಕಿ ಬರೋಲ್ಲ ಏನೂ ಆಗೋದಿಲ್ಲ ಬಂದದ್ದು ಬಂದದ್ದು ಅಷ್ಟೇ ಆಗ್ತಾ ಇರುತ್ತೆ ಹಾಗೆ ತದ್ವತ್ ಕಾಮಾಹ ಎಂ ಪ್ರವಿಶಂತಿ ಆ ಜೀವನ್ಮುಕ್ತನನ್ನು ಯಾವುದೆಲ್ಲ ಕಾಮಗಳು ಹೋಗಿ ಪ್ರವೇಶ ಮಾಡುತ್ತವೋ ಅವು ಸ ಶಾಂ ಶಾಂತಿಮ್ ಅಪ್ನೋತಿ ಎಲ್ಲ ಶಾಂತಿಯನ್ನು ಪಡ್ಕೊಳ್ಳುತ್ತವೆ ಅವನಿಗೆ ಮಾತ್ರ ಯಾವ ಕಾಮ ಕಾಮವೂ ಇರುವಂಥದ್ದಲ್ಲ ಅಂತ ಅದನ್ನು ಅವ್ರು ಹೇಳ್ತಾರೆ ಸ ಶಾಂತಿ ಮೋಕ್ಷಂ ಅಪ್ನೋತಿ ನೇತರ ಕಾಮಕಾಮಿ ಆದರೆ ಕಾಮಕಾಮಿ ಆದವನಿಗೆ ಆ ತರಹದ್ದು ಆಗುವಂಥದ್ದಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ವಿಜ್ಞಾತ ಬ್ರಹ್ಮತತ್ವಸಾಪೂರ್ವಂ ನ ಸಂಸ್ಥೃತಿ ಅಸ್ತಿ ಚೇನ್ನಸ ವಿಜ್ಞಾತಂ ವಿಜ್ಞಾತ ಬ್ರಹ್ಮಭಾವೋ ಬಹಿರ್ಮುಖ ತುಂಬ ಚಮತ್ಕಾರಕವಾದಂಥ ಮಾತು ಒಮ್ಮೆ ಗೊತ್ತಾದ ಬಳಿಕ ಅವನಿಗೆ ಜಗತ್ತು ಮೊದಲಿನ ಹಾಗೆ ಇರುವುದಿಲ್ಲ ಅಂತನ್ನುವಂಥ ಮಾತು ಏನು ಇದರ ಅರ್ಥ ಮೊದಲಿನ ಹಾಗೆ ಇರೋದಿಲ್ಲ ಅಂತಂದರೆ ಜಗತ್ತು ಜಗತ್ತಾಗಿ ಇರೋದಿಲ್ಲ ಅಂತ ಅದರ ಔಟ್ಲುಕ್ಕೇ ಬದಲಾವಣೆ ಆಗಿಬಿಡುತ್ತೆ ನಮಗೆ ಎಷ್ಟೋ ಬಾರಿ ಒಬ್ಬ ವ್ಯಕ್ತಿಯ ಯಥಾಸ್ವರೂಪ ಗೊತ್ತಾದ ಮೇಲೆ ಆತನ ಜೊತೆ ಮೊದಲಿದ್ದ ಸಂಬಂಧ ಪೂರ್ಣವಾಗಿ ಬೇರೆ ಆಗಿಬಿಡುತ್ತೆ ಮೊದಲು ನೋಡುವಂಥ ದೃಷ್ಟಿ ಇದ್ದದ್ದೇ ಪೂರ್ಣವಾಗಿ ಬದಲಾಗಿ ಹೋಗ್ಬಿಡುತ್ತಲ್ಲ ಅದೇ ಥರ ಇಲ್ಲಿಯೂ ಅಷ್ಟೆ ನಮಗೆ ಒಂದು ವಿಷಯ ತಿಳಿದ ತಕ್ಷಣ ಅದು ಪೂರ್ಣವಾಗಿ ಬೇರೆ ಆಗುತ್ತೆ ಒಂದು ಭಾಷೆಯನ್ನು ತಿಳಿದುಕೊಂಡ ತಕ್ಷಣ ಅದು ಬೇರೆಯೇ ಆಗುತ್ತೆ ನೆನ್ನೆ ಮದ್ರಾಸಿಗೆ ಹೋಗಿದ್ವಿ ಅಲ್ಲಿ ಗೆಳೆಯರೆಲ್ಲ ಮಾತಾಡ್ತಾ ತಮಿಳು ಮಾತಾಡೋದಕ್ಕೆ ಬರುತ್ತೆ ಆದರೆ ತಮಿಳು ಅಕ್ಷರಗಳನ್ನು ನೋಡಿದ್ರೆ ಚಕ್ಲಿ ಕೋಡುಬಳೆ ಜಿಲೇಬಿ ಜಹಾಂಗೀರ್ ಇದ್ದಂಗೆ ಇರುತ್ತೆ ಅಂತ ಬಂತು ತಮಿಳು ಭಾಷೆಯನ್ನು ತಿಳಿದ ತಕ್ಷಣ ಎಲ್ಲ ಅ ಬೇರೆ ಕಾ ಬೇರೆ ಕಣ್ಣಿಗೆ ಕಟ್ಟದಂತೆ ವ್ಯತ್ಯಾಸ ಇದೆಯಲ್ಲ ಇದು ಬೇರೆಯೇ ಅಲ್ವಾ ಅಂತ ಅನಿಸುತ್ತೆ ನನಗೂ ಮೊದಲು ತಮಿಳು ಹಾಗೆ ಕಾಣಿಸ್ತಾ ಇತ್ತು ನಾನು ಒಬ್ಬರಿಗೆ ತಮಿಳು ಬಲ್ಲವರಿಗೆ ಕನ್ನಡ ಅಕ್ಷರ ಕಲಿಸ್ಕೊಡ್ತಾ ಇದ್ದೆ ಅವರು ತಮಿಳು ಅಕ್ಷರಗಳನ್ನು ಅಲ್ಲಿ ಬರ್ಕೊಳ್ತಾ ಇನ್ನೂ ಇದು ಕನ್ನಡ ಎಲ್ಲ ಒರೇ ಮಾದರಿ ಇರಕ್ಕೆ ಎಲ್ಲ ಪೂ ಮಾಲೆ ಪೂಟ ಪಾವಲೆ ಇರಕ್ಕೆ ಇನ್ನೂ ಪ್ರತ್ಯೇಕ ಮಾತೆಯರೋದೇ ಇಲ್ಲಿಯೇ ಅಂತೆಲ್ಲ ಅಂತ ಇದ್ರು ಹೂಗಳನ್ನೇ ಕಟ್ಟಿಟ್ಟಂಗಿದೆ ಏನು ಗೊತ್ತಾಗ್ತಾ ಇಲ್ಲ ಅಂತ ಅಯ್ಯೋ ಇಷ್ಟು ಪ್ರತ್ಯೇಕವಾಗಿ ರಾಗು ಕಾಗು ವ್ಯತ್ಯಾಸ ಗೊತ್ತಿಲ್ಲ ಅಂದರೆ ಏನನ್ನೋಣ ಆಗು ಈಗೂ ವ್ಯತ್ಯಾಸ ಗೊತ್ತಾಗಲ್ವಾ ಅಂತಂತಿದ್ದೆ ಒಮ್ಮೆ ಆ ಅನುಭವಕ್ಕೆ ಬಂದ ಮೇಲೆ ಅದು ಬೇರೆಯೇ ಆಗಿ ಕೂತ್ಕೊಳ್ಳುತ್ತೆ ಇದನ್ನು ಅವ್ರು ಹೇಳ್ತಾ ಇದ್ದಾರೆ ಯಥಾಪೂರ್ವಂ ನ ಸಂಸ್ಕೃತಿ ಸಂಸಾರ ಇದ್ದರೆ ಮೊದಲಿನಂತೆ ಇರೋಲ್ಲ ಜಗತ್ತು ಮೊದಲಿನ ಹಾಗೆ ಇರೋದಿಲ್ಲ ಅಥವಾ ಅದು ಏನಾದರೂ ಇದ್ದಲ್ಲಿ ಅವನಿಗೆ ಬ್ರಹ್ಮತತ್ವ ಗೊತ್ತಿಲ್ಲ ಅಂತ ಅರ್ಥ ಅವನು ಹಾಗೇ ಜಗತ್ತನ್ನು ನೋಡ್ತಾ ಇದ್ದೀನಿ ಮೊದಲಿದ್ದಾಗೇನೆ ದೆರ್ ಇಸ್ ನೋ ಚೇಂಜ್ ಅಂತಂದರೆ ದೆರ್ ಇಸ್ ನೋ ಚೇಂಜ್ ಇನ್ ಯು ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳಬಿಡಬಹುದು ಅಂತ ಹೇಳ್ತಾರೆ ಅತ್ಯಂತ ಕಾಮುಕಸ್ಯಾಪಿ ವೃತ್ತಿ ಕುಂಠತಿ ಮಾತರಿ ತಥೈವ ಬ್ರಹ್ಮಣಿ ಜ್ಞಾತೆ ಪೂರ್ಣಾನಂದೇ ಮನೀಷಿಡ ಎಷ್ಟು ಸೊಗಸಾದ ಮಾತು ಇಂಥ ಲಂಪಟನಿಗೂ ತಾಯನ್ನು ನೋಡಿದಾಗ ಲಾಂಪಟ್ಯ ಕ್ಷಣಕಾಲವಾದರೂ ದೂರವಾಗಿರುತ್ತೆ ಹಾಗೆ ಬ್ರಹ್ಮವನ್ನು ಕಂಡ ಮೇಲೆ ಜ್ಞಾನಿಗೆ ಸಂಸಾರದಲ್ಲಿ ಆಸ್ತೆ ಕಡಿಮೆ ಆಗುತ್ತೆ ಜಗತ್ತಿನಲ್ಲಿ ಆಸ್ತಿ ಕಡಿಮೆ ಆಗುತ್ತೆ ಅಂತ ಇಂಥ ಮಾರ್ಮಿಕವಾದ ಉದಾಹರಣೆ ಕೊಟ್ಟಿದ್ದಾರೆ ತುಂಬ ಮೋಸ್ಟ್ ಪೊಯಿಟಿಕ್ ಪ್ರಫೌಂಡ್ ಉದಾಹರಣೆ ಇನ್ನೇನು ಸಾಧ್ಯವೇ ಇಲ್ಲ ಅಲ್ಲಿ ನಮಗೆ ವಾಸನಾಕ್ಷಯ ಆಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ ವಾಸನಾಕ್ಷಯವೇ ಮೋಕ್ಷ ಅಲ್ಲವೇ ಅದು ಬಿಟ್ಟು ಇನ್ಯಾವುದು ಅದನ್ನು ಆಚಾರ್ಯರು ಹೇಳುವುದು ತುಂಬ ಮಾರ್ಮಿಕವಾದದ್ದು ಸುಖಾದ್ಯನುಭವೋ ಯಾವತ್ತಾವತ್ ಪ್ರಾರಬ್ಧ ಮಿಷ್ಯತೆ ಫಲೋದಯ ಕ್ರಿಯಾಪೂರ್ವೋ ನಿಷ್ಕ್ರಿಯೋ ನಹಿ ಕುತ್ರಚಿತ್ ಸುಖ ಮೊದಲಾದಂಥ ಅನುಭವ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಪ್ರಾರಬ್ಧ ಅಂತ ಒಪ್ಕೊಳ್ಳಿ ಅವು ಇಲ್ಲ ಅಂತ ಆದಮೇಲೆ ಸುಖಾನುಭವ ಇಲ್ಲ ಅಂದರೆ ಪ್ರಾರಬ್ಧವೂ ಇಲ್ಲ ಅಂತ ಸ್ಪಷ್ಟವಾಗಿ ಕರ್ಮತ್ರಯ ನಾಶವನ್ನು ಹೇಳ್ತಾ ಇದ್ದಾರೆ ಆಚಾರ್ಯರು ಇದು ನಿಯೋ ಆ ಅದ್ವೈತಿನ ಸಂತಂತೀನಿ ಅಂದರೆ ಶಂಕರರಿಂದ ಆಚೆಗೆ ಬಂದಂಥ ಇತ್ತೀಚೆಗೆ ಬಂದಂಥವರು ವಾಚಸ್ಪತಿ ಮಿಶ್ರಾದಿಗಳಿಂದ ಬಂದಂಥವರಲ್ಲಿ ಪ್ರಾರಬ್ಧವೂ ಜ್ಞಾನಿಗೆ ಉಂಟು ಅಂತ ಹೇಳುವ ಒಂದು ಕುಠಾರಪ್ರಾಯವಾದ ಸಿದ್ಧಾಂತ ಹೊರಡಿಸಿಬಿಟ್ಟಿದ್ದಾರೆ ಎಲ್ಲಿವರೆಗೂ ಅಂದರೆ ನಾನೊಬ್ಬ ಸ್ವಾಮಿಗಳ ಹತ್ರ ಹೇಳ್ತಾ ಇದ್ದೆ ಇದು ಹೇಗೆ ಸಾಧ್ಯವಾಗುತ್ತೆ ಪ್ರಾರಬ್ಧ ಜ್ಞಾನಿಗಿರುತ್ತೆ ಅಂದರೆ ಜ್ಞಾನಿ ಅನ್ನೋದಕ್ಕೆ ಏನು ಅರ್ಥ ಇದೆ ಅವನಿಗೂ ಒದ್ದಾಟ ಅಲ್ವಾ ಅವನ ಶರೀರ ನೋಡಿ ನಾವು ಮಾಡೋದಾದರೆ ತುಂಬ ತುಂಬ ತಪ್ಪಾಗುತ್ತಲ್ವ ಅಂತ ಹೇಳಿಬಿಟ್ಟಿದ್ರು ಹಾಗೂ ಇದೆಯಲ್ಲ ಹೀಗೂ ಇದೆಯಲ್ಲ ಅಂತಂತಿದ್ರು ಆದರೆ ಅದು ಸರಿಯಲ್ಲ ಅಂತ ನನಗನ್ಸುತ್ತೆ ಅದು ಶ್ರದ್ಧಾ ಜಾಡ್ಯ ಇನ್ನೇನೂ ಅಲ್ಲ ಕರ್ಮ ಬ್ರಹ್ಮ ಸಮುಚ್ಚಯವಾದದಿಂದ ಬಂದದ್ದು ಹೊರತು ಕೇವಲ ಬ್ರಹ್ಮವಾದದಿಂದ ಬಂದದ್ದಲ್ಲ ಕರ್ಮ ಬ್ರಹ್ಮ ಸಮುಚ್ಚಯವಾದವನ್ನು ತುಂಬ ತುಂಬ ಆಮೂಲಾಗ್ರವಾಗಿ ವಿಶ್ಲೇಷಿಸಿ ನಿರಾಕರಿಸಿದ್ದು ಶಂಕರರು ಅದರ ಫಲ ಏನು ಜ್ಞಾನಿಯಾದವನು ಜ್ಞಾನಿಯಾಗೋದಕ್ಕೆ ಕರ್ಮ ಅನ್ನೋದು ಅನಿವಾರ್ಯ ಅಲ್ಲ ಅಪೇಕ್ಷಣೀಯ ಅಂತ ಬುದ್ಧಿವಂತರಾಗೋದಕ್ಕೆ ಸ್ಕೂಲು ಕಾಲೇಜುಗಳಿಗೆ ಹೋಗಬೇಕು ಅಂದರೆ ಬುದ್ಧಿವಂತರಾದವರೆಲ್ಲ ಸ್ಕೂಲು ಕಾಲೇಜಿಗೆ ಹೋಗೇ ಇರಬೇಕು ಅಂತಲೇ ಅರ್ಥ ಒಂದು ಚಾನ್ಸ್ ಅಷ್ಟೇ ಆಗುವಂಥ ಅವಕಾಶ ಉಂಟು ಅಂತ ಹೇಳ್ಬೋದು ಅಷ್ಟೇ ಹೀಗಾಗಿ ರೇರ್ ಪಾಸಿಬಿಲಿಟಿ ಇದೆ ಎಂದು ಮಾತ್ರಕ್ಕೆ ಅದಿಲ್ಲ ಅಂತಲ್ಲ ಈ ಶಾಂತರಸ ಅನ್ನುವುದು ಇಲ್ಲ ಅನ್ನುವ ತಗಾದೆಯ ಸಂದರ್ಭ ಬಂದಾಗ ಅಭಿನವ ಗುಪ್ತ ಹೇಳ್ತಾನೆ ಏನದು ತಗಾದೆ ಎಲ್ಲರಿಗೂ ಶಾಂತರಸ ಅನುಭವಕ್ಕೆ ಬರೋಲ್ಲ ಆಯಿತು ಎಳೆ ಮಕ್ಕಳಿಗೆ ಶೃಂಗಾರ ರಸ ಅನುಭವಕ್ಕೆ ಬರೋಲ್ಲ ಅದಕ್ಕೆ ಅದು ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯವೇ ಯಾರಿಗೋ ಕೆಲವರಿಗೆ ಶಾಂತರಸದ ಅನುಭವ ಆಯಿತು ಅಂತ ಮಾತ್ರಕ್ಕೆ ಅದು ಇಲ್ಲ ಅಂತ ಹೇಳುವುದು ತುಂಬ ತುಂಬ ಸಾಹಸದ ಮಾತಾಗುತ್ತೆ ಹಾಗೆಯೇ ಈ ಕರ್ಮದ ಅಪೇಕ್ಷೆ ಇಲ್ಲದೆಯೇ ಜ್ಞಾನ ಸಿದ್ಧಿಯಾಗುತ್ತದೆ ಅನ್ನುವಂಥದ್ದನ್ನು ನಾವು ಅಲ್ಲಿಗಳೋಕ್ಕೆ ಸಾಧ್ಯ ಇಲ್ಲ ಅದನ್ನು ತೋರಿಸುವುದಕ್ಕೇನೆ ಸುರೇಶ್ವರರು ನೈಷ್ಕರ್ಮ್ಯ ಸಿದ್ಧಿ ಎನ್ನುವ ಗ್ರಂಥ ಬರೆದದ್ದು ಆ ನೈಷ್ಕರ್ಮ್ಯ ಸಿದ್ಧಿಯ ಮುಖ್ಯ ಉದ್ದೇಶವೇ ಇಷ್ಟು ರಿಚುವಲ್ಸ್ ಇಲ್ಲದೆಯೇ ರಿಯಲೈಸೇಷನ್ ಸಾಧ್ಯ ಅಂತೇಳಿ ಕರ್ಮ ಅನ್ನುವಲ್ಲಿ ವ್ಯಾಪಕಾರ್ಥದ ಕರ್ಮ ಅಂತ ಅಲ್ಲ ಅವರು ಹೇಳ್ತಾ ಇರುವಂಥದ್ದು ಸತ್ಕರ್ಮಗಳ ಬಗ್ಗೆ ಹೇಳ್ತಾ ಇಲ್ಲ ವೈದಿಕ ಕರ್ಮಗಳ ಬಗ್ಗೆ ಈ ವೈದಿಕ ಕರ್ಮಗಳ ಬಗ್ಗೆ ಹೇಳುವುದರಿಂದ ಅವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ನಿಜವಾಗಲೂ ಶಂಕರರನ್ನು ಆಕ್ಷೇಪ ಮಾಡುವ ಆಧುನಿಕ ಬುದ್ಧಿಜೀವಿಗಳು ಅನಿಸ್ಕೊಂಡವರಿಗೆ ಇದು ಗೊತ್ತಾಗಿಲ್ಲ ಒಮ್ಮೆ ನಮ್ಮ ಕವಿ ಮತ್ತು ವಿಮರ್ಶಕರು ಭೂತಪೂರ್ವ ಕನ್ನಡ ಸಾಹಿತ್ಯದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಜಿ ಎಸ್ ಸಿದ್ಧಲಿಂಗಯ್ಯನವರು ಹೇಳಿದರು ಶಂಕರರು ಲೋಕಾನು ಸುಳ್ಳು ಅಂತಂದುಬಿಟ್ಟಿದ್ದಾರೆ ವೇದ ಓದ್ದವ್ರಿಗೆ ಮೋಕ್ಷ ಅಂದ್ಬಿಟ್ಟಿದ್ದಾರೆ ಅಂತ ಎಲ್ಲಿ ಹೇಳಿದ್ದಾರೆ ಸ್ವಾಮಿ ಅಂತ ನೇರವಾಗಿ ಕೇಳಿದೆ ಎಲ್ಲಿ ಹೇಳಿದ್ದಾರೆ ಅಂತ ಅವ್ರು ಎಲ್ಲಿ ತೋರಿಸ್ತಾರೆ ಪಾಪ ನಾನು ಹಾಗೆ ಓದಿದ್ದೀನಿ ಆ ಪುಸ್ತಕ ಈ ಪುಸ್ತಕ ಆ ಪುಸ್ತಕ ಈ ಪುಸ್ತಕ ಓದಬೇಡಿ ವೆನ್ ಯು ವಾಂಟ್ ಟು ಎ ಪರ್ಸನ್ ಯು ರೆಫರ್ ಟು ಹಿಸ್ ರೈಟಿಂಗ್ಸ್ ನೀವು ಹಾಗೆ ಮಾಡಿದ್ರಿ ಅಂತ ಅವ್ರು ಯಾರೋ ಹೇಳಿದರು ಅಂತ ನಾನು ಮಾಡಿದ್ದನ್ನು ನೀವು ನೋಡಿದ್ದೀರಾ ಅದನ್ನು ನೋಡಬೇಕು ಶಂಕರರ ಪುಸ್ತಕದಲ್ಲಿ ಎಲ್ಲಿ ಹಾಗೆ ಹೇಳಿದೆ ನೋಡಿ ವೇದ ಓದ್ದೇ ಇದ್ದವ್ರಿಗೆ ಮೋಕ್ಷ ಇಲ್ಲ ಅಂತ ಏನಾದರೂ ಹೇಳಿದ್ಯಾ ಜಗತ್ತೆಲ್ಲ ಸುಳ್ಳು ಶೂನ್ಯ ಅಂತೆಲ್ಲಾದರೂ ಹೇಳಿದ್ಯಾ ಜಗತ್ತನ್ನು ತಿರಸ್ಕರಿಸಬೇಕು ಅದನ್ನು ಆಧರಿಸಬಾರದು ಅದನ್ನು ತುಚ್ಚೀಕರಿಸ್ಬೇಕು ಅಂತ ಆ ಸಾಮಾನ್ಯನ ಸ್ತರದಲ್ಲಿಯೂ ಕೂಡ ಹೇಳಿದ್ದಿದೆಯಾ ಇಲ್ಲವೇ ಇಲ್ಲ ಮರದ ಎಲೆ ಬಿದ್ದೋಗ್ಬಿಟ್ರೆ ಮರ ಒಣಗೋಗಿದೆ ಅಂತ ಅರ್ಥ ಮರದ ಎಲೆಗಳನ್ನು ಮರ ಉದುರಿಸ್ಕೊಳ್ಳೋದು ರೋಗದ ಲಕ್ಷಣ ಅಂತಂದ್ರೆ ಹಣ್ಣೆಲೆಯನ್ನು ಉದುರಿಸ್ಕೊಳ್ಳೋದು ಆರೋಗ್ಯದ ಲಕ್ಷಣ ಅಲ್ಲ ಹಣ್ಣೆಲೆಯನ್ನ ಮರ ಉದುರಿಸಬೇಕಾಗಿಲ್ಲ ಅದೇ ಉದುರುತ್ತೆ ರಾಮಕೃಷ್ಣ ಪರಮಸರ ಹತ್ರ ಯಾರು ಹೋಗಿ ನಾನು ಜ್ಞಾನಿ ಆಗಿದ್ದೀನಿ ಅನಿಸ್ತಾ ಇದೆ ನಿಮ್ಮ ಸಂಧ್ಯಾವನ್ನೇ ಬಿಟ್ಬಿಡ್ಲಾ ಅಂದ್ರಂತೆ ಅದಕ್ಕೆ ಅವರು ಹೇಳಿದ್ರಂತೆ ನೀನು ಆಚಮನಕ್ಕೆ ಅಂಗೈಯಲ್ಲಿ ನೀರು ಹಾಕ್ಕೊಳ್ಳುವಾಗ ಅಚ್ಯುತ ಅನಂತ ಅಂತಿದ್ದಂಗೆ ಸಮಾಧಿ ಬಂದು ನೀರು ಬಿಟ್ಟ ದಿವಸ ಸಂಧ್ಯಾವನ್ನೇ ಬಿಡು ಅಂತ ನೀನು ಬಿಟ್ಟರೆ ಕರ್ಮ ಭ್ರಷ್ಟನಾಗ್ತೀಯ ಅದು ಬಿಟ್ಟರೆ ಯೋಗಿ ಆಗ್ತೀಯಾ ಜ್ಞಾನಿ ಆಗ್ತೀಯಾ ಅಂತ ಹಾಗಾಗಿ ನಾವು ಸ್ಕೂಲಿಂದ ಹೊರಬಿದ್ದರೆ ಡ್ರಾಪ್ಔಟ್ಸು ಸ್ಕೂಲು ನಮ್ಮನ್ನು ಇನ್ನು ನಮ್ಮಲ್ಲಿ ನಿನಗೆ ಕಲಿಸುವಂಥದ್ದೇನೂ ಇಲ್ಲ ಅಂತ ಕಳಿಸ್ಕೊಟ್ರೆ ಗ್ರ್ಯಾಜುಯೇಟ್ ಆಗ್ತೀವಿ ಅಷ್ಟೇ ಇನ್ನೇನು ವ್ಯತ್ಯಾಸ ಇಲ್ಲ ಹೀಗಾಗಿ ಶಂಕರರು ಆ ರೀತಿಯಾಗಿ ಹೇಳ್ತಾ ಇರುವಂಥದ್ದು ಅದನ್ನು ನಾವು ಅರ್ಥ ಮಾಡಿಕೊಳ್ಳದೆ ಹೀಗೆಲ್ಲ ಅಂದರೆ ಏನಂದರೆ ಅವರ ತಪ್ಪು ಇಲ್ಲ ಅಂತ ನಾನು ಹೇಳಿದರೆ ಖಂಡಿತ ತಪ್ಪು ಆದರೆ ಆ ತರಹ ಗ್ರಂಥಗಳನ್ನು ಬರೆದಂಥವರು ಇದ್ದಾರೆ ರಾಧಾಕೃಷ್ಣನಂಥವರೇ ತಪ್ಪುಗಳನ್ನು ಮಾಡಿದ್ದಾರೆ ರಾಧಾಕೃಷ್ಣನವ್ರನ್ನ ಇವತ್ತೊಂದು ಅಥಾರಿಟಿ ಅಂತ ನಾವು ತೊಗೊಂಡ್ಬಿಟ್ಟಾಗ ಅಷ್ಟು ತಗೊಳ್ಳುವಂಥದ್ದು ಅನಿವಾರ್ಯವಾಗುತ್ತೆ ಎಲ್ಲರಿಗೂ ಶಂಕರರ ಮೂಲ ಗ್ರಂಥಗಳನ್ನು ನೋಡುವಂಥ ಅವಕಾಶ ಅನುಕೂಲತೆ ಬರದೇ ಹೋಗ್ಬೋದು ಆವಾಗ ಏನು ಮಧ್ಯಮಾರ್ಗ ಉತ್ತಮ ಮಾರ್ಗ ಓದಿ ಅಲ್ಲಿರುವುದು ಗುಣ ದೋಷ ಅಂತ ಹೇಳುವಂಥದ್ದು ಮಧ್ಯಮ ಮಾರ್ಗ ಅದರ ಬಗ್ಗೆ ಆಡದೇ ಇರುವಂಥದ್ದು ಏನಪ್ಪ ನನಗೆ ಗೊತ್ತಿಲ್ಲ ಏನು ಹೇಳಿ ಅಂತ ಯಾರನ್ನಾರು ಒಬ್ಬರನ್ನ ಹೋಗಿ ಓದೋರನ್ನ ಕೇಳಬೇಕು ಅಥವಾ ಓದುವಂಥ ಪ್ರಯತ್ನ ಮಾಡಬೇಕು ಡಿ ವಿ ಜಿಯವರು ಒಂದು ಕಡೆ ಬರೀತಾರೆ ಈ ದೇಶೀಯ ಸಂಸ್ಥಾನಗಳ ಗೊತ್ತು ಗುರಿಗಳ ಬಗ್ಗೆ ಅವುಗಳು ಸ್ವಾತಂತ್ರ್ಯ ಭಾ ಸಂಗ್ರಾಮದಲ್ಲಿ ಭಾರತದ ಸ್ವಾತಂತ್ರ್ಯದ ವಿಷಯದಲ್ಲಿ ಹೇಗೆ ತೊಡಗಿಸಿಕೊಳ್ಳಬೇಕು ಯಾವ ಥರ ಸಂಬಂಧಗಳನ್ನು ಇಟ್ಕೊಳ್ಬೇಕು ಈ ಥರದ್ರ ಬಗ್ಗೆ ಎಲ್ಲನೇ ಒಂದು ಕಾನ್ಫರೆನ್ಸ್ ತಿರುವನಂತಪುರದಲ್ಲಿ ಆಯಿತಂತೆ ಆ ಒಂದು ಸಮ್ಮೇಳನಾಧ್ಯಕ್ಷರಾಗಿ ವಿಶ್ವೇಶ್ವರೇನು ಅವರು ನಿಯುಕ್ತರಾಗಿದ್ದರು ಅವರು ಹೇಳಿದ್ರು ಡಿ ವಿ ಜಿಯವರು ನನಗೆ ಸಹಾಯ ಮಾಡೋ ಹಾಗಿದ್ದರೆ ನಾನು ಒಪ್ಕೋತೀನಿ ಅಂತ ಅವರು ತುಂಬ ಸಂತೋಷದಿಂದ ಡಿ ವಿ ಜಿ ಅವರು ಒಪ್ಪಿಕೊಂಡ್ರು ಆಗ ಈ ಪೊಲಿಟಿಕಲ್ ಸೈನ್ಸಿಗೆ ಸಂಬಂಧಪಟ್ಟಂಥದ್ದು ಲಾ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟದ್ದು ಇಕಾನಮಿ ಇತ್ಯಾದಿಗೆ ಸಂಬಂಧಪಟ್ಟದ್ದು ಬೇಕಾದಷ್ಟು ಓದಿಕೊಳ್ಳಬೇಕಾಯಿತು ವಿಶ್ವೇಶ್ವರಯ್ಯನವರು ಆ ಅಧ್ಯಕ್ಷ ಭಾಷಣ ಮಾಡೋದಕ್ಕೆ ಮತ್ತು ಅವರೆಲ್ಲ ಮಾಡಿರುವಂಥ ರಿಪೋರ್ಟ್ಸ್ ಯಾವುದಿವೆ ಅವನ್ನು ಓದಿ ಒಂದು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಡಿ ವಿ ಜಿ ಅವರು ಅದನ್ನೆಲ್ಲ ಚೆನ್ನಾಗಿ ಬಲ್ಲವರಾಗಿದ್ದರು ಹಾಗಾಗಿ ಯಾವ್ಯಾವ್ದು ಏನೇನಿದೆ ಬೇರೆ ಬೇರೆ ದೇಶದ ಕಾನ್ಸ್ಟಿಟ್ಯೂಷನ್ಗಳು ಸಂವಿಧಾನಗಳನ್ನೆಲ್ಲ ಓದಬೇಕಾಯಿತು ಡಿ ವಿ ಜಿಯವರು ಇಂಥದ್ದು ಇಲ್ಲಿದೆ ನೋಡಿ ಅಂತ ಅನ್ನೋರಂತೆ ಅವ್ರು ನೋಡೋರು ಮತ್ತು ಕೆಲವು ವಿಷಯಗಳಿಗೆ ಇದೇನು ಹೀಗಿದೆಯಲ್ಲ ಅಂತ ವಿಶ್ವೇಶ್ವರರು ಕೇಳಿದರೆ ಅಂಥ ಪುಸ್ತಕದಲ್ಲಿ ನೋಡಿ ಈ ಥರ ಇದೆ ಆ ಕಾನ್ಸ್ಟಿಟ್ಯೂಷನ್ ಲಾ ಹೀಗಿದೆ ಅಂತ ಹೇಳ್ಬಿಟ್ಟು ಅನ್ನೋರಂತೆ ಓ ಹೌದಾ ನಿನಗೆ ಗೊತ್ತಿರಲಿ ಆಯಿತು ಬಿಡು ಪರವಾಗಿಲ್ಲ ಅಂತಂದು ಆ ರೂಮ್ನಲ್ಲಿ ಒಂದು ಸ್ವಲ್ಪ ಪುಸ್ತಕ ಇದೆ ತೊಗೊಂಡು ಬಾ ಅಂತ ಹೇಳೋರಂತೆ ಹೋದಾಗ ಇವರು ಆ ಪುಸ್ತಕ ನೋಡಿಕೊಂಡು ಇವರು ಡಿ ವಿ ಅವ್ರು ಯಾವುದು ಹೇಳಿದ್ರು ಅದು ಪಕ್ಕದಲ್ಲೇ ಇದ್ದಿದ್ದು ಅದನ್ನು ತೆಗೆದು ನೋಡಿಕೊಂಡು ತಾಳೆ ನೋಡಿಕೊಂಡು ಇವರು ಬರೋ ಅಷ್ಟೊತ್ತಿಗೆ ಸರಿ ಮಾಡ್ಕೊಳ್ಳೋರಂತೆ ಅಂದರೆ ಡಿ ವಿ ಜಿ ಬರೀತಾರೆ ವಿಶ್ವೇಶ್ವರಯ್ಯನವರಿಗೆ ನನ್ನ ಮಾತಿನ ಮೇಲೆ ವಿಶ್ವಾಸ ಗೌರವ ಆದರೆ ತಾನು ಸ್ಪಷ್ಟ ಮಾಡಿಕೊಳ್ಳಬೇಕಲ್ಲ ಪ್ರತ್ಯಕ್ಷವಾಗಿ ಅನ್ನುವಂಥ ಕಾಳಜಿ ಅದೇ ಸಂದರ್ಭದಲ್ಲಿ ಎದನ್ನು ಅವನನ್ನು ಸಂಶಯಿಸ್ತಿದ್ದೀನಿ ಅಂತ ಆಗಬಾರ್ದು ಆತನ ಜ್ಞಾನವನ್ನು ಸಂಶಯಿಸ್ತೀನಿ ಅಂತ ಆಗಬಾರ್ದು ಅಂತ ಇನ್ನೊಂದು ಕೆಲಸ ಹಚ್ಚುವಂಥದ್ದು ಪರೋಕ್ಷದಲ್ಲಿ ಮಾಡಿಕೊಳ್ಳುವಂಥದ್ದು ಹೀಗೆ ಈ ರೀತಿಯಾಗಿ ಆ ವಿಶ್ವೇಶ್ವರಯ್ಯನವರ ವರ್ತನೆ ಎಷ್ಟು ಪ್ರಶಂಸನೀಯವಾದದ್ದು ನಿಶ್ಚಯ ಮಾಡಿಕೊಳ್ಳಬೇಕು ಅಂತ ಮೂಲವನ್ನು ನೋಡಿಕೊಂಡು ಬರಬೇಕು ಅಂತ ನಾವೀಗ ಶಾಸನ ಪಾಠಗಳನ್ನು ಎಷ್ಟೋ ಸತ್ಯ ಆ ಥರ ಮಾಡ್ತೀವಿ ಯಾರೋ ಪ್ರಿಂಟಲ್ಲಿ ಕೊಟ್ಟಿರುವಂಥದ್ದೇ ನೋಡ್ತೀವಿ ಅದರ ಬಗ್ಗೆ ಆಧಿಕಾರಿಕವಾಗಿ ಹೇಳಬೇಕು ಅಂತಂದರೆ ಹೋಗ್ಬಿಟ್ಟು ನೋಡಬೇಕು ಎಷ್ಟಾಂಪೇಡ್ ತೊಗೊಂಡು ಬರಬೇಕು ಏನಾದರೂ ಮಾಡಬೇಕು ಹಾಗೆ ಮಾಡದೇ ಇದ್ದರೆ ಯಾರಾದರೂ ಎತ್ತುಬಿಟ್ರೆ ಪ್ರಶ್ನೆಯನ್ನು ನಮಗೆ ಕೀಲಕವಾಗಿ ಗಂಟ್ಲು ಬಿಟ್ಟರೆ ಕಷ್ಟ ಒಮ್ಮೆ ಅದೇ ರೀತಿಯಾಗಿ ಆಯಿತು ಒಬ್ಬರು ವಿದ್ವಾಂಸರು ಅದು ಹೆಸರು ಹೇಳ್ತೀನಿ ದೊಡ್ಡ ವಿದ್ವಾಂಸರೇ ಕೆ ಎಸ್ ನಾರಾಯಣಾಚಾರ್ಯರು ಚಾಣಕ್ಯನ ಬಗ್ಗೆ ಒಂದು ಧಾರಾವಾಹಿಯನ್ನು ಬರೆದರು ಹಾಗೆ ಬರೆದಾಗ ಚಾಣಕ್ಯನ ಬಾಯಿಂದ ಕೆಟ್ಟ ಕೆಟ್ಟ ಮಾತುಗಳೆಲ್ಲ ಜೈನರನ್ನ ವೈದಿಕರನ್ನ ಶೈವರನ್ನ ಎಲ್ಲರನ್ನೂ ಬಯಸಿದ್ರು ಚಾಣಕ್ಯ ಶ್ರೀ ವೈಷ್ಣವ ಅನ್ನೋದೇ ಅವರ ತಾತ್ಪರ್ಯವಾಗಿತ್ತು ಮತ್ತೆ ಅದಕ್ಕಾಗಿ ವಾತ್ಸಾಯನ ಚಾಣಕ್ಯ ಎಲ್ಲರೂ ಒಂದೇ ಅಂತನೋ ಸಮೀಕರಣ ಮಾಡಿದ್ರು ನಾನು ಅದನ್ನು ವಿರೋಧಿಸಿದೆ ಅದಕ್ಕೆ ನನ್ನ ಬಗ್ಗೆ ಬಹಳ ಭಯಾನಕವಾಗಿ ಬರೆದರು ನಿಮ್ಮನ್ನು ಸಭೆಗಳಲ್ಲಿ ಅವಮಾನ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತೆಲ್ಲ ಹೇಳಿಬಿಟ್ಟಿದ್ದನವೇ ಎಲ್ಲ ನಾನು ಪೂರ್ತಿ ಅವರ ಕರೆಸ್ಪಾಂಡೆನ್ಸ್ಗಳನ್ನೆಲ್ಲ ಇಟ್ಟಿದ್ದೀನಿ ಹಾಗೆ ಏನಾಯಿತು ಅವರು ನೀವು ನೋಡಿಯೇ ಇಲ್ಲ ಅಂತ ಅನ್ಸುತ್ತೆ ಆಧಾರಗಳು ಅಂತ ಶ್ಯಾಮಶಾಸ್ತ್ರಿಗಳ ಅರ್ಥಶಾಸ್ತ್ರದ ಅವತರಣಿಕೆಯನ್ನು ಕೊಟ್ಟರು ಫಾರ್ವರ್ಡೆಲ್ಲ ಅದು ಈ ತರಹ ಇದೆ ಇದೆಲ್ಲ ಸಮೀಕರಣ ಮಾಡಿದ್ದಾರೆ ಅಂತ ಅದರ ಮುಂದಿನ ಪುಟದಲ್ಲಿ ಏನೇ ಇದೆಲ್ಲ ತಪ್ಪು ಅಂತಲೂ ಅವರು ಬರೆದಿದ್ದಾರೆ ನಾನು ಅವರಿಗೆ ಪತ್ರ ಬರೆದೆ ನೀವು ಪುಸ್ತಕ ಪೂರ್ತಿ ಓದಿದ್ದು ಇದನ್ನು ಹೇಳಿದ್ರೆ ಹಿಪಾಕ್ರಸಿ ಓದಿಲ್ಲದೆ ಹೇಳಿದರೆ ಇಗ್ನರೆನ್ಸ್ ಯು ಹ್ಯಾವ್ ಓನ್ಲಿ ಟೂ ವೇಸ್ ವಂಚನೆ ಅಥವಾ ಅಜ್ಞಾನ ಇದು ಎರಡೊಳಗೆ ಯಾವುದನ್ನು ಒಪ್ಕೊಳ್ತೀರಾ ಅಂತ ಅವರು ಇನ್ನಷ್ಟು ಕೋಪಗೊಂಡ್ರು ಅದಕ್ಕೆ ಅವರು ಬ ಆಯಿತು ಉತ್ತರೋತ್ತರಗಳಾಯಿತು ಕಡೆಗೆ ಅಲ್ಲಿಗೆ ಅದಕ್ಕೆ ನಿಲ್ತು ನಾನು ಯಾತಕ್ಕೆ ವ್ಯಕ್ತಿಗಳನ್ನು ಹೇಳಿ ಹೇಳ್ತೀನಿ ಅಂತಂದರೆ ನನ್ನಲ್ಲೂ ತಪ್ಪಿರುತ್ತೆ ಸ್ಪಷ್ಟವಾಗಿ ನಾವು ನೋಡ್ಕೊಳ್ಬೇಕು ಪ್ರಮಾಣಗಳನ್ನು ನಾವು ಕೊಟ್ಟು ಮಾತನಾಡುವಾಗ ಉಚಾಯಿಸಿ ಮಾತಾಡಬಾರ್ದು ಯಾರ ಬಗ್ಗೆ ಕೂಡ ಅವರು ಎಷ್ಟೇ ದೊಡ್ಡ ವಿದ್ವಾಂಸರಾಗಲಿ ಮತ್ತು ಆಧಾರಗಳನ್ನು ನಾವು ನೋಡಿಕೊಳ್ಬೇಕು ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ಈ ಕಾಲದಲ್ಲಂತೂ ಇನ್ಫಾರ್ಮೇಷನ್ ಎಕ್ಸ್ಪ್ಲೋಷನ್ ಎಲ್ಲಿ ಯಾರು ಯಾವುದನ್ನು ವೆರಿಫೈ ಮಾಡಿ ಕೊಕ್ಕೆ ಹಾಕಿ ನೋಡಿಬಿಡ್ಬೋದು ಪಾತಾಳ ಗರಡಿ ಹಾಕಿ ಯಾವ ಪ್ರಮಾಣಗಳನ್ನು ತೆಗೆದು ಗೋಜಲ್ ಮಾಡಿ ತೋರಿಸ್ಬಿಡ್ಬೋದಲ್ವ ಅದಕ್ಕಾಗಿ ಎಚ್ಚರ ಇರಬೇಕು ಜಗತ್ತಿನಲ್ಲಿ ಜನರಿಗೆ ಅದರೊಳಗೂ ಕ್ರೆಡಿಬಿಲಿಟಿ ಅಂತ ವಿದ್ವಾಂಸನಿಗಿರೋದು ಆ ಪ್ರಾಮಾಣಿಕತೆಯಿಂದ ಹಾಗೆ ಕಂಡಾಗ ನಮಗೆ ಗೊತ್ತಾಗುತ್ತೆ ಬ್ರಹ್ಮ ಭಾವವನ್ನು ನಾವು ತುಂಬಿಕೊಂಡಾಗ ಇಂಥ ಡಿಸ್ಟರ್ಬೆನ್ಸಸ್ ಕಾಡುವಂಥದ್ದೇ ಅಲ್ಲ ಮತ್ತು ಅಲ್ಲಿ ಬಂದದ್ದು ಯಾವುದು ನಿಲ್ಲುವಂಥದ್ದಲ್ಲ ಹೀಗಾಗಿ ಅವರು ಹೇಳ್ತಾ ಇದ್ದಾರೆ ಯಾವುದೊಂದು ಒದ್ದಾಡಿಸುವಂಥದ್ದಲ್ಲ ಕಾಡಿಸುವಂಥದ್ದಲ್ಲ ಜೀವನ್ಮುಕ್ತನಿಗೆ ಏನೂ ಉಳಿಯುವಂಥದ್ದಿಲ್ಲ ಪ್ರಪಂಚದ ಭಾವ ಆದರೆ ಪ್ರಪಂಚ ಉಳಿಯಲ್ವಾ ಉಳಿಯುತ್ತೆ ಅದು ಬ್ರಹ್ಮವಾಗಿ ಉಳಿಯುತ್ತೆ ಅದಕ್ಕೆ ಆಹಾರ್ಯ ಸತ್ತಾ ರೂಪದಿಂದ ಸಾಲಂಕೃತವಾದಂಥ ಒಂದು ಕಾವ್ಯ ಅನ್ನುವಂತೆ ಅದನ್ನು ಕಾಣ್ತಾ ಇರ್ತಾನೆ ಎನ್ನುವುದನ್ನು ನಾವು ಗಮನಿಸಿಕೊಳ್ಬೇಕಾಗುತ್ತೆ ಅಭಿನಿವೇಶಗಳ ಇರುವಿಕೆಯೇ ಆ ಜ್ಞಾನತ್ವದ ಲಕ್ಷಣ ಇನ್ನೇನೂ ಅಲ್ಲ ಯತ್ಕೃತ ಸ್ವಪ್ನವೇಲಾಂ ಪುಣ್ಯಂ ವಾಪಮುಲ್ಬಣಂ ಸುಪ್ತೋತ್ಥಿತ ಕಿಂ ತತ್ಸತ್ ಸ್ವರ್ಗಾಯ ನರಕಾ ವ ಅಹಂ ಬ್ರಹ್ಮೇತಿ ವಿಜ್ಞಾನಾತ್ ಕಲ್ಪಕೋಟಿ ಶತಾರ್ಜಿತಂ ಸಂಚಿತಂ ವಿಲಯಂ ಯಾತಿ ಪ್ರಬೋಧಾತ್ ಸ್ವಪ್ನಕರ್ಮವತ್ ನಾನು ಬ್ರಹ್ಮಾಂತ ಬಂದಂಥ ಅರಿವು ನಾನು ಅಂದರೆ ದೇಹ ಅಲ್ಲ ಅಂತಃಕರಣ ಅಲ್ಲ ಸೂಕ್ಷ್ಮ ಸ್ಥೂಲ ಶರೀರ ಲಿಂಗ ಶರೀರ ಅಲ್ಲ ಕೇವಲ ಆತ್ಮ ಅನ್ನುವುದನ್ನು ಮತ್ತೆ ಮತ್ತೆ ಗಮನ ಇಟ್ಕೊಳ್ಬೇಕು ಅದು ಒಂದು ಕೋಟಿ ಕಲ್ಪಗಳಿಂದ ಸಂಪಾದಿಸಿದ ಸಂಚಿತ ಕರ್ಮಗಳನ್ನು ಕಳೆದು ಬಿಡುತ್ತೆ ಅಂತ ಇಲ್ಲಿ ಇವರು ಕರ್ಮತ್ರಯಗಳು ಹೇಗೆ ಜ್ಞಾನಿಯನ್ನು ಕಾಡಲ್ಲ ಅಂತ ನಿರೂಪಣೆ ಮಾಡ್ತಾ ಇದ್ದಾರೆ ವಿವೇಕ ಚೂಡಾಮಣಿಯನ್ನು ಶಂಕರರದೇ ಗ್ರಂಥ ಅಂತ ತೋರಿಸ್ಕೊಡೋದಕ್ಕೆ ಇದು ಒಂದು ದೊಡ್ಡ ಆಧಾರ ಅಂತ ನನಗನ್ಸುತ್ತೆ ಏನಂದರೆ ಸಂಚಿತ ಪ್ರ ಆಗಾಮಿ ಪ್ರಾರಬ್ಧ ಅಂತ ಮೂರು ಕರ್ಮಗಳು ಅಂತ ಸಾಮಾನ್ಯವಾಗಿ ನಮ್ಮ ಇತ್ತೀಚಿನ ಅದ್ವೈತ ವಿದ್ವಾಂಸರು ಅಂದರೆ ಶಂಕರೋತ್ತರವಾಗಿ ಬಂದವರು ಪ್ರಾರಬ್ಧ ಬಿಡುವಂಥದ್ದಲ್ಲ ಅಂತ ಹೇಳ್ತಾರೆ ಅಂತ ಆದರೆ ಇಲ್ಲಿ ಕಂಠೋಕ್ತವಾಗಿ ಮೂರರ ನಿರಾಸ ಮಾಡ್ತಾ ಇದ್ದಾರೆ ರಮಣ ಮಹರ್ಷಿಗಳು ಯಾವುದನ್ನೂ ಅವರ ಜ್ಞಾನ ಕಾಲದಲ್ಲಿ ಓದಿದ್ದಿಲ್ಲ ಆದರೆ ಅವರು ಸ್ಪಷ್ಟವಾಗಿ ಇದನ್ನು ನಿರಾಕರಿಸಿ ಹೇಳ್ತಾರೆ ಸಂಚಿತ ಪ್ರಾರಬ್ಧ ಆಗಾಮಿ ಎನ್ನುವುದು ಇಲ್ಲ ಜ್ಞಾನಿಗೆ ಅಂತ ಅದು ನಿಜವಾದ ಮಾತು ಅಂತ ಅನ್ಸುತ್ತೆ ಹಾ ಅವ್ರು ಹೇಳ್ತಾರೆ ಅದೇ ಮಾತನ್ನು ಮೊನ್ನೆ ಉದಾಹರಣೆ ಕೊಟ್ಟಿದ್ನಲ್ಲ ಬಹಳ ಸರಿಯಾದದ್ದು ರಮಣ ಮಹರ್ಷಿಗಳದೇ ಉದಾಹರಣೆ ಅದು ಹಾಗಾಗಿ ನಾವು ಇಲ್ಲಿ ಒಪ್ಪಿಕೊಳ್ಬೇಕಾಗುತ್ತೆ ಒಮ್ಮೆ ಬ್ರಹ್ಮ ಜ್ಞಾನ ಉಂಟಾದಾಗ ಸಂಚಿತ ಎಷ್ಟೇ ಇದ್ದರೂ ಕೂಡ ಪೂರ್ತಿ ಸುಟ್ಟು ಬೂದಿ ಆಗ್ಬಿಡುತ್ತೆ ಅಂತ ಬೆಂಕಿ ಹೊತ್ತಿಕೊಂಡ ಮೇಲೆ ಅದು ಬೂದಿ ಮಾಡದೆ ಬಿಡುವಂಥದ್ದಲ್ಲ ಹಾಗಾಗಿ ಬೂದಿಯಾಗಿರೋದ್ರೊಳಗೆ ಒಳಗೆ ಏನಾದರೂ ಉಳಿದಿರುತ್ತಾ ಅಂತ ನೋಡೋದ್ರೊಳಗೆ ಅರ್ಥ ಕಾಣೋದಿಲ್ಲ ನಾವು ಹೇಳಬಹುದು ಇಷ್ಟು ರಾಶಿ ಇದೆಯಲ್ಲ ಸಂಚಿತ ಇಷ್ಟೇ ಕಿಡಿ ಇದೆಯಲ್ಲ ಅಂತಂದರೆ ಆ ಕಿಡಿಗೆ ದಹನ ಸಾಮರ್ಥ್ಯ ಉಂಟು ಜ್ಞಾನ ಎಲ್ಲವನ್ನೂ ನಾಶನ ಮಾಡುತ್ತೆ ಈ ರೂಮ್ ತುಂಬ ತುಂಬಿಕೊಂಡ ಕತ್ತಲೆಯನ್ನು ಇಷ್ಟೇ ಎಷ್ಟು ದಪ್ಪದ ಬಲ್ಬ್ ಹೋಗಲಾಡಿಸುತ್ತೆ ಅಂದರೆ ಹೇಗೆ ಯಾವ ಥರ ಹೇಳ್ಬೋದು ಅದೇ ಥರ ಮೈಯೆಲ್ಲ ಇರುವಂಥ ರೋಗವನ್ನು ಒಂದು ಸಣ್ಣ ಟ್ಯಾಬ್ಲೆಟ್ಟು ಕಳೆದು ಬಿಡುತ್ತಲ್ಲ ಅಂದರೆ ಏನಂತ ಹೇಳೋಣ ಗಾತ್ರ ನೋಡಿ ನಾವು ಹೇಳುವಂಥದ್ದಲ್ಲ ಪರಿಣಾಮ ಮಾತ್ರ ಮುಖ್ಯ ಅಂತ ಹಾಗೆ ಇನ್ನು ಆಗಾಮಿ ಸೊಮಸಂಗ ಮುದಾಸೀನಂ ಪರಿಜ್ಞಾಯ ನಭೋ ಯಥ ನ ಶ್ಲಿಷ್ಯತೆ ಯತಿಕಿಂಚಿತ್ ಕಾಚಿತ್ ಭಾವಿಕರ್ಮಭೀ ತನ್ನ ಆತ್ಮ ಆಕಾಶದಂತೆ ಅಸಂಗ ಉದಾಸೀನ ಅಂತ ಅಂದುಕೊಂಡ ಬಳಿಕ ಆಗಾಮಿ ಎಂದೂ ಬರುವುದಕ್ಕೆ ಸಾಧ್ಯ ಇಲ್ಲ ತನ್ನಲ್ಲಿ ಅಂಟಿಕೊಳ್ಳುವಂತಹ ಯಾವುದೂ ಇಲ್ಲವಾದರೆ ಆತ್ಮವಸ್ತುವಿಗೆ ಅಂಟೇ ಇಲ್ಲವಾದರೆ ಯಾವುದು ತಾನೇ ಬಂದು ಅಂಟಿಕೊಳ್ಳೋದಕ್ಕೆ ಸಾಧ್ಯ ನಾವು ನೋಡಿದ್ದೀವಿ ತುಂಬ ನೈವಾಗಿರುವಂಥ ಪ್ಲಾಸ್ಟಿಕ್ ಅಂತಾದ್ರ ಮೇಲೆ ನಮ್ಮ ಪೆನ್ನುಗಳಲ್ಲಿ ಏನು ಬರೆಯೋದಕ್ಕೆ ಸಾಧ್ಯ ಅದೇ ಪೇಪರ್ ಮೇಲೆ ಬರೀತೀವಿ ರಟ್ಟಿನ ಮೇಲೆ ಬರೀತೀವಿ ಬೆಂಚ್ಗಳ ಮೇಲಂತೂ ಸಾಹಿತ್ಯ ಗೋಡೆಗಳ ಮೇಲಂತೂ ಸಾಹಿತ್ಯ ಶಾಲಾ ಕಾಲೇಜುಗಳಲ್ಲಿ ರಾರಾಜಿಸ್ತಾ ಇರುತ್ತೆ ಆದರೆ ಪ್ಲಾಸ್ಟಿಕ್ ಮೇಲೆ ಯಾವುದು ಆಗೋದಿಲ್ಲವಲ್ಲ ಹಾಗೆ ಜಲಲಿಪಿಯ ತರಹ ಆಗುತ್ತೆ ಯಾವ ಅಂಟು ಆಗಾಮಿಯಾಗಿ ಹೊಸತಾಗಿ ಬರುವುದಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ ಜ್ಞಾನೋದಯ ಪುರಾಲಬ್ಧಂ ಕರ್ಮ ಜ್ಞಾನ ನಶ್ಯತಿ ಅದತ್ವ ಸ್ವಫಲಂ ಲಕ್ಷ್ಯಂ ಉದ್ದೇಶೋತ್ಸೃಷ್ಟ ಬಾಣಬತ್ ಇನ್ನು ಪ್ರಾರಬ್ಧದ ಬಗ್ಗೆ ಒಂದು ಆಕ್ಷೇಪವನ್ನು ಹೇಳ್ತಾರೆ ಪ್ರಾರಬ್ಧ ಅಂದರೆ ಪ್ರಾಕ್ ಆರಬ್ಧ ಮೊದಲೇ ಆರಂಭವಾದದ್ದು ಬಾಣ ಬಿಟ್ಟಂತೆ ಲಕ್ಷ್ಯದಿಂದ ಬಿಲ್ಲಿನಿಂದ ಹೊರಟ ಬಾಣ ಲಕ್ಷ ತಲುಪುವವರೆಗೂ ಅದು ಹೋಗ್ತಾನೇ ಇರುತ್ತೆ ಹಾಗೆ ಅದು ಅನಾದಿಯಾಗಿ ಆರಂಭ ಆಗಿದ್ದು ಅದಕ್ಕೆ ದೇಹಾಂತ್ಯದಿಂದಲೇ ಕೊನೆ ಹಾಗಿರುವಾಗ ಪ್ರಾರಂಭ ಯಾವ ಥರ ಇದೇ ಕಾಡಿದ್ದು ಶಂಕರೋತ್ತರವಾದ ಅದ್ವೈತಿಗಳಿಗೆ ಪ್ರಾರಬ್ಧನೂ ಒಪ್ಪಿಕೊಳ್ಳಬೇಕು ಅಂತ ಕಾರಣ ದೇಹದ ಅಸ್ತಿತ್ವಕ್ಕೆ ಏನಾದರೂ ಹೇಳಬೇಕಲ್ಲ ಒಳ್ಳೆಯದು ದೇಹವನ್ನು ಪ್ರಾರಬ್ಧ ಕಾಡ್ತಾ ಇದೆ ಆದರೆ ಜ್ಞಾನಿಯನ್ನು ಕಾಡ್ತಾ ಇಲ್ಲ ಅಂತ ಒಪ್ಕೋಬೇಕು ದೇಹ ಆತ್ಮಗಳು ಬೇರೆ ಅಂತ ಅನ್ನೋದನ್ನು ಒಪ್ಪದ ಮೇಲೆ ಜ್ಞಾನಿಯಾದವನಿಗೆ ದೇಹಾತ್ಮ ಪ್ರತ್ಯೇಕತಾ ಭಾವ ಬಂದಿದೆ ಅಂತ ಮೇಲೆ ದೇಹವನ್ನು ಕಾಡಿದ್ದು ಅವನಿಗೇನಾಗತ್ತೆ ಹಾಗಾಗಿ ಜ್ಞಾನಿಗೆ ದೇಹದ ಅವಶ್ಯಕತೆಗಳಾಗಲಿ ಅಪೇಕ್ಷೆಗಳಾಗಲಿ ಕಾಡುವುದಿಲ್ಲ ಮತ್ತು ಎಲ್ರಂಗೆ ಊಟ ಮಾಡ್ತಾನೆ ಮತ್ತೊಂದು ಮಾಡ್ತಾನೆ ಅಂತಂದರೆ ಆ ದೇಹ ಮಾಡ್ತಾ ಇರೋದೇ ಹೊರತು ಅವನಲ್ಲ ಅದಾದರೂ ಯಾತಕ್ಕೆ ನಮಗೆ ಕಾರಣ ಗೊತ್ತಿಲ್ಲ ಮಗು ಕೈಕಾಲಾಡಿಸುತ್ತೆ ಕುಣಿಯುತ್ತೆ ಕೇಕೆ ಹಾಕುತ್ತೆ ಯಾಕೆ ನಾವೆಲ್ಲ ಎಷ್ಟು ಸೀರಿಯಸ್ ಆಗಿದ್ದೀವಿ ನಮ್ಮ ಬಂಧುಗಳು ಯಾರೋ ಸತ್ತೋಗಿದ್ದಾರೆ ಇದಕ್ಕೇನು ಬಂತು ರೋಗ ಚಪ್ಪಾಳೆ ತಟ್ಟು ಕುಣಿತಾ ಇದೆಯಲ್ಲ ಮಗು ಅಂತಂದರೆ ನಮ್ಮ ರೂಲ್ಸ್ ಅಪ್ಲೈ ಆಗೋದಿಲ್ಲ ಅವರ್ ಲಾಸ್ ಆಫ್ ಫಿಸಿಕ್ಸ್ ಬಿಕಮ್ ಯೂಸ್ಲೆಸ್ ಬ್ಲ್ಯಾಕ್ ಹೋಲಲ್ಲೇ ಹಾಗಾಗುವಾಗ ವಿತ್ ಇನ್ ದಿಸ್ ಯೂನಿವರ್ಸ್ ಇಟ್ ಸೆಲ್ಫ್ ಆಗುವಾಗ ಇನ್ನು ಬಿಯಾಂಡ್ ದಿಸ್ ಯೂನಿವರ್ಸ್ ಅಂತ ಅನ್ನಬೋದು ಬಿಫೋರ್ ದಿಸ್ ಯೂನಿವರ್ಸ್ ಅನ್ನೋದಕ್ಕೆ ಏನನ್ನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಇಂಡಿಯನ್ ಕರೆನ್ಸಿ ಪಾಕಿಸ್ತಾನದಲ್ಲಿ ವರ್ಕೌಟ್ ಆಗೋದಿಲ್ಲ ಅಂದರೆ ಯಾಕೆ ಆಗೋಲ್ಲ ಅಂದರೆ ಅಷ್ಟೇ ಅದು ಇಂಡಿಯಾ ಅಲ್ಲ ಇನ್ನೇನು ಹೇಳೋಣ ನಿಮ್ಮ ಭಾರತ ದೇಶದ ಶಿಸ್ತುಗಳು ನಡೆಯೋ ಜಾಗದಲ್ಲಿ ನಡೆಯುತ್ತೆ ಅದಲ್ಲದೆ ಇರೋ ಜಾಗದಲ್ಲಿ ನಡೆಯೋದಿಲ್ಲ ನಮ್ಮ ಕನ್ನಡ ಅಂತ ತೆಗೆದುಕೊಂಡು ಹೋಗಿಬಿಟ್ಟಿದ್ರು ಅಸ್ಸಾಂನಲ್ಲಿ ಮಾತಾಡಿದ್ರೆ ನಡೆಯುತ್ತಾ ಇಲ್ಲ ನಮ್ಮ ದೇಶದೊಳಗೇನೆ ನಮ್ಮ ಭಾಷೆ ಇಷ್ಟು ಮಟ್ಟಿಗೆ ನಡೆಯುತ್ತೆ ಅಷ್ಟೇ ಯಾಕೆ ಈ ಹೊತ್ತಿನ ನಮ್ಮ ಕನ್ನಡ ಸುಮಾರು ಒಂದು ಮುನ್ನೂರು ವರ್ಷಗಳ ಹಿಂದಿನ ಕನ್ನಡಿಗರಿಗೆ ಮಾತಾಡಿದ್ರೆ ಪೂರ್ಣವಾಗಿ ಅರ್ಥ ಆಗ್ತಿತ್ತೋ ಇಲ್ಲವೋ ಗೊತ್ತಿಲ್ಲ ಏ ಸಖತ್ತಾಗಿತ್ತೋ ಆ ಸಿನಿಮಾ ಅಂತಂದ್ರೆ ಇತ್ತು ಅನ್ನೋದೊಂದು ಗೊತ್ತಾಗುತ್ತೆ ಹೊರತು ಸಿನಿಮಾ ಅಂದ್ರೆ ಏನು ಅಂತ ಅವನಿಗೆ ಗೊತ್ತಿರಲ್ಲ ಸಖತ್ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ ಇನ್ನೇನು ಹೀಗಾಗಿ ನಾವು ವ್ಯವಹಾರದ ಜಗತ್ತಿನ ಫ್ರೇಮ್ಗಳನ್ನು ಇಟ್ಟುಕೊಂಡು ವ್ಯವಹಾರಕ್ಕೆ ಅತೀತವಾದದ್ದನ್ನು ಹುಡುಕುವುದಕ್ಕೆ ತಡಕುವುದಕ್ಕೆ ತೀರ್ಮಾನ ಮಾಡುವುದಕ್ಕೆ ಹೋಗುವುದು ತುಂಬ ತೊಡಕಾದದ್ದು ಅಂತ ಗೊತ್ತಾಗುತ್ತೆ ಆಮೇಲೆ ಇನ್ನೊಂದು ಬರುತ್ತೆ ಇದು ಪ್ರಾರಬ್ಧ ತನ್ನ ಫಲವನ್ನು ಕೊಡದೇ ಇರೋದಿಲ್ಲ ಅಂತನ್ನುವುದು ಒಂದು ಪ್ರಶ್ನೆ ಇದನ್ನು ಶಂಕರ ಭಗವತ್ಪಾದರು ತಮ್ಮ ಗೀತಾಭಾಷ್ಯದಲ್ಲಿ ಕೂಡ ಹೇಳ್ತಾರೆ ಪ್ರಾರಬ್ಧ ಅದು ಕರ್ಮವನ್ನು ಕೊಡುತ್ತೆ ಅಂತ ಆದರೆ ಅವರು ಅಲ್ಲಿ ಭಾಳ ಚೆನ್ನಾಗಿ ಪ್ರಾರಬ್ಧ ದೇಹಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು ಹೇಳ್ತಾರೆ ಅದೇ ಮುಂದೆನೂ ಬರುತ್ತೆ ವ್ಯಾಘ್ರ ಬುದ್ಧಿಯ ವಿನಿರ್ಮುಕ್ತೋ ಬಾಣ ಪಶ್ಚಾತ್ತು ಗೋಮತೋ ನ ತಿಷ್ಠತಿ ಭಿನತ್ಯ ಲಕ್ಷ್ ವೇಗೇನ ನಿರ್ಭರಂ ಹುಲಿ ಅಂತ ಅಂದುಕೊಂಡು ಬಿಟ್ಟ ಬಾಣ ಹುಲಿ ಇಲ್ಲದೆ ಇದ್ದರೆ ಅಲ್ಲಿ ಹಸು ಇದ್ದರೂ ತಗುಲುತ್ತೆ ಹಾಗಾಗಿ ಈ ಪ್ರಾರಬ್ಧ ಅನ್ನೋದು ತನ್ನ ಗುರಿ ಮುಟ್ಟಿಯೇ ಮುಟ್ಟುತ್ತೆ ಅಂತ ಒಂದು ಆಕ್ಷೇಪ ಆದರೆ ಮುಟ್ಟೋದಕ್ಕೆ ಇವನಿಗೆ ಪ್ರತ್ಯೇಕವಾದ ಅಸ್ತಿತ್ವ ಅನ್ನೋದು ಇಲ್ಲವಲ್ಲ ಪ್ರತ್ಯೇಕವಾದ ಅಸ್ತಿತ್ವ ಇಲ್ಲೋದ್ರಿಂದ ಯಾರಿಗೆ ತಾಕಬೇಕು ಯಾರಿಗೂ ತಾಕುವಂಥದ್ದಲ್ಲ ಏನು ತಾಕಿದ್ರೂ ಅದು ಸುಖರೂಪವಾಗಿ ರೂಪವಾಗಿರುತ್ತೆ ಅಂತ ನೆ ಸಾಕ್ಷಾದೇವ ಜ್ಞಾನಾಗ್ನಿ ಕರ್ಮಾಣಿ ಇಂಧನವತ್ ಭಸ್ಮೀಕರ್ತು ಶಕ್ನೋತಿ ತಸ್ಮ ಸಮ್ಯಕ್ ದರ್ಶನ ಸರ್ವಕರ್ಮಣ್ಣ ನಿರ್ಬೀಜತ್ವೇ ಕಾರಣಂ ಇ ಅಭಿಪ್ರಾಯ ಅಂತ ಹೇಳ್ತಾ ಜ್ಞಾನ ಒಂದು ಬೆಂಕಿ ಇದ್ದಂತೆ ಎಲ್ಲವನ್ನ ಸುಟ್ಟು ಬೂದಿ ಹಾಕುತ್ತೆ ಅಂತ ನೇರವಾಗಿ ಹೇಳೋಕ್ಕಾಗೋದಿಲ್ಲ ಆದರೆ ಸಮ್ಯಕ್ ದರ್ಶನ ಅಂತ ಯಾವುದಿದೆ ಅದು ಎಲ್ಲ ಕರ್ಮಗಳ ನಿರ್ಬೀಜತ್ವವನ್ನು ಉಂಟು ಮಾಡುತ್ತೆ ಅಂತ ಬೀಜ ಇರುತ್ತೆ ಆದರೆ ಅದು ಮೊಳೆಯೋದಿಲ್ಲ ದೇಹ ಇರುತ್ತೆ ಆದರೆ ಅದು ನಮ್ಮದಾಗಿರೋದಿಲ್ಲ ಅನ್ನುವ ಅರ್ಥವನ್ನು ಪಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಮತ್ತು ಒಂದು ಒಳ್ಳೆಯ ಉತ್ತರ ಸಿದ್ಧಾಂತ ರೂಪದ ಮಾತನ್ನು ಹೇಳ್ತಾರೆ ಪ್ರಾರಬ್ಧ ಬಲವತ್ತರ ಖಲು ವಿಧ ಭೋಗ ಸಮ್ಯಜ್ಞಾನ ಸಮ್ಯಾನುತಾಶನ ವಿಲಯ ಪ್ರಕ್ಸಂಚಿತ ಆಗಾಮಿ ಬ್ರಹ್ಮತ್ಮೈಕ ಮುಪೇಕ್ಷ ಅಪೇಕ್ಷ್ಯ ತನ್ಮಯತೆಯ ಸಂಸ್ಥಿ ತತ್ರ ನಹಿ ಬ್ರಹ್ಮೈವ ತೇ ನಿರ್ಗುಣಂ ಪ್ರಾರಬ್ಧ ಎಲ್ಲಕ್ಕಿಂತ ಬಲವಾದದ್ದು ಜ್ಞಾನಿ ಅದನ್ನು ಅನುಭವಿಸಿಯೇ ಸವಿಸಬೇಕು ಸರಿಯಾದ ತಿಳುವಳಿಕೆಯನ್ನು ಬೆಂಕಿಯಿಂದ ಹಿಂದಿನ ಸಂಚಿತ ಮುಂದಿನ ಆಗಾಮಿ ಈ ಎಲ್ಲ ಕರ್ಮಗಳು ನಾಶನವಾಗುತ್ತವೆ ಅಂತ ಆದರೆ ಬ್ರಹ್ಮಾತ್ಮೈಕ ಯಾರಿಗೆ ರಿಯಲೈಸ್ ಆಗಿದೆ ಜ್ಞಾನಿ ಅಂದರೆ ಇಲ್ಲಿ ಏನು ಅವನು ಪೂರ್ಣವಾದ ಜ್ಞಾನಿ ಅರ್ಥದಲ್ಲಿ ಹೇಳಿಲ್ಲ ಪರೋಕ್ಷ ಜ್ಞಾನಿ ಅಪರೋಕ್ಷ ಜ್ಞಾನಿ ಅಲ್ಲ ಯಾರು ಬ್ರಹ್ಮಾತ್ಮೈಕ ಅಪೇಕ್ಷೆ ತನ್ಮಯತೆಯ ಏ ಸರ್ವದಾ ಸಂಸ್ಥಿತಾಹ ಯಾರಿಗೆ ನಿಧಿಧ್ಯಾಸನ ಪೂರ್ಣವಾಗಿದೆ ನಿಧಿಧ್ಯಾಸನ ಕಾಲದಲ್ಲಿ ಅವನಿಗೆ ಸಂಚಿತ ಆಗಾಮಿಗಳು ಇರೋಲ್ಲ ಯಾಕಿರೋದಿಲ್ಲ ನಿತ್ಯ ನಿತ್ಯ ವಿವೇಕಾದಿಗಳು ಎಲ್ಲ ಬಂದಿರುವ ಕಾರಣವಾಗಿಯೇ ಅವನಿಗೆ ಆಗಾಮಿಗಳೆಲ್ಲ ಹೊರಟೋಗ್ಬಿಟ್ಟಿರುತ್ತೆ ಸಂಚಿತವನ್ನು ಮಾಡೋದಿಲ್ಲ ಆಗಾಮಿ ಬರೋದಿಲ್ಲ ಆದರೆ ಜ್ಞಾನಿ ಆತ ತಕ್ಷಣ ತೇಷಾಂ ತ್ರಿತಯಂ ನಹಿ ಕ್ವಚಿದಪಿ ಬ್ರಹ್ಮೈವತೆ ನಿರ್ಗುಣಂ ಮೂರೂ ಉಳಿದಂತೆ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಶಂಕರರ ಗೀತಾಭಾಷ್ಯದಿಂದಲೇ ಮತ್ತೂ ಒಂದು ಉಲ್ಲೇಖವನ್ನು ನಾವು ಕೊಡಬಹುದು ಅದು ಮೂರನೇ ಅಧ್ಯಾಯದಲ್ಲಿ ಬರುವಂಥದ್ದು ಮೂರನೇ ಅಧ್ಯಾಯದ ಮಾತು ಅವರು ಹೇಳ್ತಾರೆ